ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಚ್ ಕೋರ್ಸ್ಗಳು ಕೂಡ ನಡೀತಾ ಇದೆ. ಬ್ಯಾಚ್ ಕೋರ್ಸ್ ಅಲ್ಲಿ ಕೂಡ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಲ್ಲಿ ನಿಮಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಚಾರಗಳು ಸಿಗುತ್ತೆ. ನೆನಪಿರಲಿ, ಅನ್ಅಕಾಡೆಮಿನಲ್ಲಿ ಪಂಚಾಯತ್ ಕೋರ್ಸ್ ಬರ್ತಾ ಇದೆ. ಇದು PDOಗಾಗಿ ಮತ್ತೆ GPS ಗ್ರಾಮ ಪಂಚಾಯತ್ ಸೆಕ್ರೆಟರಿಗಾಗಿ ಸಮಗ್ರ ಬ್ಯಾಚ್ ಕೋರ್ಸ್ ಮಾರ್ಚ್ 9 ರಿಂದ 2022ರವರೆಗೂ ಕೂಡ ನಡೀತಾ ಇದೆ ಸ್ನೇಹಿತರೆ. ಇಲ್ಲಿ ನೀವು Ramesh99 ಅನ್ನೋ ರೆಫರಲ್ ಕೋಡ್ ಅನ್ನ ಬಳಸಿ ಕೋರ್ಸ್ ನ ಪರ್ಚೇಸ್ ಮಾಡಿ ಅವೆಲ್ 10% ಡಿಸ್ಕೌಂಟ್ ಅನ್ನು ಪಡಿಬಹುದು. ದೆನ್ ವೆರಿ ಇಂಪಾರ್ಟೆಂಟ್, KBTCL ಜೂನಿಯರ್ ಅಸಿಸ್ಟೆಂಟ್ ಸಮಗ್ರ ಕೋರ್ಸ್ ಇದು. ಸೊ ಈ ಕೋರ್ಸ್ ಅನ್ನು ಕೂಡ ನೀವು ಪಡಿಬಹುದು. ಮಾರ್ಚ್ 8ರಿಂದ ರನ್ನಿಂಗ್ ಅಲ್ಲಿ ಇದೆ. ಇದರಲ್ಲೂ ಕೂಡ ನೀವು ಪಡಿಬಹುದು. ಜೊತೆಗೆ ಸಮ್ಟೈಮ್ಸ್ ಅನ್ಅಕಾಡೆಮಿ 20% ಕೂಡ ನಿಮ್ಗೆ ಆಫರ್ ಮಾಡುತ್ತೆ. ಜೊತೆಗೆ ಅನ್ಅಕಾಡೆಮಿನಲ್ಲಿ ರೈಸ್ ಹ್ಯಾಂಡ್ ಫೆಸಿಲಿಟಿ ಇದೆ. ನೀವು ನಿಮ್ಮ ಬೆಸ್ಟ್ ಎಜುಕೇಟರ್ಸ್ ಜೊತೆ ಚರ್ಚೆ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ದಿಸ್ ಈಸ್ ಅವರ್ ಅನ್ಅಕಾಡೆಮಿ. ಅನ್ಅಕಾಡೆಮಿನಲ್ಲಿ ಈ ತರದ ಅದ್ಭುತವಾದಂತಹ ಕೋರ್ಸ್ ಗಳನ್ನ ನೀವು ಪಡಿಬಹುದು. ಸ್ನೇಹಿತರೆ, ಬನ್ನಿ, ವಿಡಿಯೋದಲ್ಲಿ ಹೊಸ ಮತಗಳ ಉದಯದ ಬಗ್ಗೆ ಮಾತಾಡ್ತಾ ಇದ್ವಿ, ಜೈನ ಧರ್ಮ ಬೌದ್ಧ ಧರ್ಮದ ಬಗ್ಗೆ. ಹಾಗಾಗಿ ಇವತ್ತು ಭಾಗ 5 ವಿಡಿಯೋ ನಿಮಗೋಸ್ಕರ, ರಮೇಶ್ ಕಾರಿಪೂರ್. ಇದು ಸಮಗ್ರ ಪ್ರಶ್ನೋತ್ತರ ವಿವರಣೆ, ಈ KPSC ಟು UPSC ತನಕ. ಓಕೆ, UPSC ಇಂದ KPSC ಮತ್ತೆ KSPಗೆ ಸಂಬಂಧಪಟ್ಟ, KES ಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೋತ್ತರಗಳ ಸಮಗ್ರ ವಿಶ್ಲೇಷಣೆ. ಹಂಗಾಗಿ ಇಂಥ ವಿಡಿಯೋಗಳನ್ನ ನೀವು ನೋಡಿದ ಮೇಲೆ ಇದನ್ನ ಡೆಡಿಕೇಟಿವ್ ಆಗಿ ಬೇರೆಯವ್ರಿಗೂ ಕೂಡ ಇದರ ಲಿಂಕ್ ನ ಶೇರ್ ಮಾಡೋದ್ರ ಮುಖಾಂತರ ನೀವೇನ್ ಮಾಡ್ಬೋದು, ಇದನ್ನ ಅದ್ಭುತವಾಗಿ ಯಶಸ್ಸನ್ನ ಗಳಿಸೋದಕ್ಕೆ ನೀವು ಕೂಡ ಅಳ್ಬೋದು. ಇದು ವೆರಿ ಫ್ರೀ ಕ್ಲಾಸಸ್ಗಳು ನಿಮಗೋಸ್ಕರವಾಗಿ ಬರ್ತಾ ಇದೆ. ಸೊ ಓಕೆ, Q30 ಬರೋಣ. ಹಿಂದಿನ 4 ವಿಡಿಯೋ ನೀವೆಲ್ಲ ನೋಡಿದ್ದೀರಿ. ಸೊ ಇದು 5ನೇ ವಿಡಿಯೋ ಸೀರೀಸ್. ಅದ್ರಲ್ಲಿ ನೋಡಿ, ಮೊತ್ತ ಮೊದಲ ತೀರ್ಥಾಂಕರನೆಂದು ಯಾರನ್ನು ಪರಿಗಣಿಸುತ್ತಾರೆ ಅಂತ ಇದೆ. ಇದಂತೂ ವೆರಿ ಈಸಿ ಕ್ವಶನ್ಸ್, ಪದೇ ಪದೇ ಇದು ಕೇಳಿರ್ತಕ್ಕಂಥದ್ದು, ಪೊಲೀಸ್ಗೆ ಕೂಡ ಕೇಳಿರ್ತಕ್ಕಂಥ ಕ್ವಶನ್ಸ್ ಇದು. ಮೊಟ್ಟ ಮೊದಲ ತೀರ್ಥಾಂಕರನೆಂದು ವರ್ಧಮಾನ ಋಷಭನಾಥನನ್ನ ಕರೀತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ವರ್ಧಮಾನ ಮಹಾವೀರ 24ನೇ ತೀರ್ಥಾಂಕರ ಅಂತ. ನೆಕ್ಸ್ಟ್ ನಮ್ಮ ಶ್ರವಣ ಬೆಳಗೊಳದಲ್ಲಿ ಯತಿಗಳನ್ನ ಚಾರುಕೀರ್ತಿ ಭಟ್ಟಾರಕ ಅಂತ ಕೂಡ ಕರಿತೀವಿ. ಬಾಹುಬಲಿ ಇದು ಮಹಾವೀರನ ಸಹೋದರನಾಗಿದ್ದಂಥವನು ವಿಗ್ರಹ. ಸೊ ನೆಕ್ಸ್ಟ್ ಬರೋಣ, Q31 ನಿಮ್ಗೋಸ್ಕರ ಇದೆ ಪ್ರಶ್ನೆ. ಇದು ನೋಡಿ, ಈ ಕೆಳಗಿನ ಯಾವುದು ಜೈನ ಧರ್ಮದಲ್ಲಿ ಬಹುಮುಖ್ಯ ಸಾಹಿತ್ಯ ಕೊಡುಗೆಯಾಗಿತ್ತು ಅಂತ. ಸಾಹಿತ್ಯ ಕೊಡುಗೆ ಆಗಿತ್ತು, ಪಾಳಿ ಭಾಷೆಯನ್ನ ಜನಪ್ರಿಯಗೊಳಿಸಿತು, ಭಿನ್ನ ದೇಶೀಯ ಭಾಷೆಗಳ ಬೆಳವಣಿಗೆಗೆ ಇದು ದಾರಿ ಮಾಡಿಕೊಡ್ತು, ಸರಳೀಕರಿಸಿದ ಸಂಸ್ಕೃತವನ್ನ ಜನಪ್ರಿಯಗೊಳಿಸಿತು, ಕಲ್ಪನಾ ಸಾಹಿತ್ಯವನ್ನ ಬೆಂಬಲಿಸಿತು. ಯೋಚನೆ ಮಾಡಿ ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ಉತ್ತರ ನೋಡಬಹುದಾದು ಅಂತಂದ್ರೆ, ಕ್ವಶನ್ ನಂಗೆ ಸರಿಯಾದ ಉತ್ತರ ಇದು Option 2, ರೈಟ್ ಆನ್ಸರ್ ಇದು. ಜೈನ ಧರ್ಮದಲ್ಲಿ ಬಹುಮುಖ್ಯ ಸಾಹಿತ್ಯ ಕೊಡುಗೆಯಾಗಿತ್ತು ಅಂತ ಹೇಳಿದ್ರೆ, ಆ ಜೈನ ಧರ್ಮದ ಸಾಹಿತ್ಯ ಯಾವ ಭಾಷೆಯಲ್ಲಿ ಬಂತು ಅಂತಲ್ಲ, ಜೈನ ಧರ್ಮವ ಯಾವ ರೀತಿಯ ಸಾಹಿತ್ಯದ ಬೆಳವಣಿಗೆಗೆ ಕೊಡುಗೆಗಳನ್ನು ನೀಡಿತು ಅಂತ ಈ ಪ್ರಶ್ನೆಯನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಲ್ಲಿ ನೆನಪಿಡಿಗಳಿ, ಜೈನ ಧರ್ಮ ಏನಾಗಿತ್ತು ಅಂತಂತಂದ್ರೆ, ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾಗಳಲ್ಲೂ ಕೂಡ ಇದು ತನ್ನ ಪ್ರಭಾವವನ್ನ ಬೀಳ್ತಾ ಬಂತು. ಹಂಗಾಗಿ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ತನ್ನ ಸಾಹಿತ್ಯವನ್ನ ಇದು ಏನ್ ಮಾಡ್ತು, ಬೆಳೀತಾ ಬಂತು. ಆ ಎಲ್ಲಾ ಸಾಹಿತ್ಯವನ್ನ ಬೆಳೀತಾ ಬಂದಿದ್ರಿಂದಾಗಿ ಇದು ಎಲ್ಲಾ ರೀತಿಯಲ್ಲೂ ಡೆವಲಪ್ಮೆಂಟ್ಗೆ ಕಾರಣವಾಯ್ತು ಅಂತಲೂ ಕೂಡ ನಾವು ಅದನ್ನ ಹೇಳ್ತೀವಿ. ಸೊ ಹಾಗಾಗಿ ದೇಶೀಯ ಸಾಹಿತ್ಯದಲ್ಲಿ ಎಲ್ಲ ಭಾಷೆಗಳಿಗೂ ಕೂಡ ಬೆಳವಣಿಗೆ ಮಾಡ್ತು. ಹಂಗಾಗಿ ಜೈನ ಧರ್ಮ ಇಂಡಿಯಾದಲ್ಲಿ ಟೋಟಲ್ ಫೋರ್ಸಬಲ್ ಆಗಿ ಬೆಳೀಲಿಕ್ಕೆ ಕಾರಣ ಆಯ್ತು. ಬರೀ ಪಾಳಿ ಆಗಿದ್ರೆ ಇದು ಮೋಸ್ಟ್ಲಿ ಮಥುರಾವನ್ನ ಬಿಟ್ಟು ಈ ಕಡೆ ಬರ್ತಿರ್ಲಿಲ್ಲ ಅನ್ಸದೆ, ಇದಕ್ಕೆ ಬಿಹಾರವನ್ನ ಬಿಟ್ಟು ಈ ಕಡೆ ಬರ್ತಿರ್ಲಿಲ್ಲ. ಹಾಗಾಗಿ ಇದು ಕೂಡ ನಮ್ಗಿರೋ ಈ Q2 ಇಸ್ ದ ರೈಟ್ ಆನ್ಸರ್, ಇದು ಸರಿಯಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, 32ನೇ ಪ್ರಶ್ನೆ ಹೇಳುತ್ತೆ, ದೇವರುಗಳ ಬಗ್ಗೆ ಜೈನ ಮತದ ನಿಲುವು ಯಾವುದಾಗಿತ್ತು ಅಂತ. ನೋಡಿ, ಇದು KES 2007 ಕೇಳಿರೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಡೈರೆಕ್ಟ್ HM ಆಗ್ತಿದ್ರು ಅವಾಗ ಎಕ್ಸಾಮ್ ಬರೆದು. ನೋಡಿ, ಇದರಲ್ಲಿ Number 1, ಆ ಮತವು ದೇವರುಗಳ ಅಸ್ತಿತ್ವವನ್ನು ಒಪ್ಪಿಕೊಂಡಿತ್ತಾದರೂ ದೇವರುಗಳೆಲ್ಲ ಜಿನನ ಕೈಗೆಳಗಿನವರೆಂದು ನಂಬಿತ್ತು. ಇದು ಒಂದನೇದು ಹೇಳಿಕೆ. ಎರಡನೇ ನಿಲುವು ಹೇಳುತ್ತೆ, ದೇವರುಗಳ ಅಸ್ತಿತ್ವವನ್ನೇ ಪೂರ್ತಿಯಾಗಿ ಇದು ಅಲ್ಲಗಳೆಯಿತು ಅಂತ. ಮೂರನೇದಿದೆ, ತೀರ್ಥಾಂಕರುಗಳನ್ನೆಲ್ಲ
ದೇವರುಗಳನ್ನೆಲ್ಲ ತೀರ್ಥಂಕರೆಂದು ಭಾವಿಸಿ ಆರಾಧಿಸಿತು ಅಂತಿದೆ, ದೇವರುಗಳನ್ನೆಲ್ಲ ನಿರ್ಲಕ್ಷಿಸಿತು ಅಂತಿದೆ. ಸೊ ನಾಲ್ಕು ಸೆಂಟೆನ್ಸ್ ಅಲ್ಲಿ ವಿಚ್ ವನ್ ಇಸ್ ದ ಮೇನ್, ದೇವರುಗಳ ಬಗ್ಗೆ ಜೈನ ಮತದ ನಿಲುವು ಏನು ಅಂತ ಹೇಳಬೇಕೀಗ, ಯೋಚನೆ ಮಾಡಿ ಕಮೆಂಟ್. ಸ್ನೇಹಿತರೆ ಈ ಪ್ರಶ್ನೆ ನೀವು ನೋಡ್ಬೋದು, ಸಾಮಾನ್ಯವಾಗಿ ಜೈನ ಮತದ ನಿಲುವು ಏನಾಗಿತ್ತು ಅಂತ ಕೂಡ ನಿಮಗೆ ಇದು ಕೇಳ್ತಾ ಇದೆ ಅಲ್ವಾ. ಜೈನ ಮತದ ನಿಲುವಿನಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಪುಸ್ತಕ ಮಾಡುವಾಗಲೇ ಇದನ್ನ ಹೇಳಿದ್ದೆ. ನೀನು ಆ ಮತವು ದೇವರುಗಳ ಅಸ್ತಿತ್ವವನ್ನು ಒಪ್ಪಿಕೊಂಡಿತ್ತಾದರೂ ದೇವರುಗಳೆಲ್ಲ ಜಿನನ ಕೈಗೆಳಗಿನವರೆಂದೇ ನಂಬಿತ್ತು ಅಂತ. ನೋಡಿ, ಇದನ್ನ ನಮ್ಗೆ ಪಿ ಯು ಸಿ ಪುಸ್ತಕದಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಆದ್ರೂ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಇನ್ನೊಮ್ಮೆ. ಜೈನ ಧರ್ಮವು ಪೂರ್ಣವಾಗಿ ದೇವರ ಇರುವಿಕೆಯನ್ನು ನಿರಾಕರಿಸುವುದಿಲ್ಲ, ಹೌದಾ, ಅದು ನಾಸ್ತಿಕವಾದವನ್ನು ಕೂಡ ಒಪ್ಪುತ್ತದೆ. ಆದ್ರೆ ಇಲ್ಲಿದೆ ನೋಡಿ, ಅವರು ದೇವರ ಪಾತ್ರವನ್ನು ನಿರಾಕರಿಸುತ್ತದೆ, ಇಲ್ಲಿ ಜಿನನಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನ ಇಡಲಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿ ಕಲಿಕಬೇಕಾಗಿರೋ ಆನ್ಸರ್ ಇದು. ಜೈನ ಮತದ ಬಗ್ಗೆ ಅದರ ನಿಲುವೇನು ಅಂತಂದ್ರೆ, ದೇವರುಗಳ ಅಸ್ತಿತ್ವವನ್ನು ಒಪ್ಪಿಕೊಂಡ್ರೂ ಕೂಡ ದೇವರುಗಳೆಲ್ಲ ಜಿನನ ಕೈ ಕೆಳಗಿನವರೆಂದೇ ಇದನ್ನ ಏನ್ ಮಾಡಲಾಗಿತ್ತು, ನಂಬಲಾಗಿತ್ತು. ಮತ್ತು ಎಲ್ಲಾ ಚರಾಚರ ವಸ್ತುಗಳಲ್ಲೂ ಆತ್ಮ ಇದೆ ಅನ್ನೋ ನಂಬಿಕೆ ಕೂಡ ಅವ್ರಿಗೆ ಇತ್ತು. ಜೊತೆಗೆ ಪುನರ್ಜನ್ಮದಿಂದ ಮುಕ್ತಿಯನ್ನ ನೀಡುತ್ತದೆ ಅನ್ನೋದು ಕೂಡ ಇತ್ತು. ನಿರ್ವಾಣ ಅತ್ಯಂತ ಮುಖ್ಯ, ಶುದ್ಧೀಕರಣ, ತಪಸ್ಸು, ಉಪವಾಸ, ದೇಹ ದಂಡನೆ, ಇವು ನಾಲ್ಕು ಕೂಡ ಮೋಕ್ಷಕ್ಕೆ ಅಗತ್ಯ ಅಂತ ಹೇಳ್ತು. ಹಾಗಾಗಿನೇ ನೀವು ಚಂದ್ರಗುಪ್ತ ಮೌರ್ಯನ್ ವಿಚಾರದಲ್ಲಿ ಹೇಳಿದ್ದೀರಿ. ಮತ್ತು ಕರ್ಮ ಸಿದ್ಧಾಂತ ಜೈನರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಆ ಒಂದು ಸಿದ್ಧಾಂತ, ಅದನ್ನ ಅವ್ರು ತುಂಬಾ ನಂಬ್ತಾ ಇದ್ರು ಕೂಡ. ಹಂಗಾಗಿ ಪುಣ್ಯ ಕಾರ್ಯಗಳ ಮೂಲಕ ವಿಮೋಚನೆಯನ್ನ ಪಡೆಯಬಹುದು ಅಂತ ಇತ್ತು, ಹಾಗಾಗಿ ಅವ್ರು ಅದನ್ನ ಮಾಡ್ತಾ ಇದ್ರು ಅಂತ. ಹಂಗಾಗಿ ಇಲ್ಲಿ ನೀವು ಕರೆಕ್ಟ್ ಆಗಿ ಆನ್ಸರ್ಸ್ ಗೊತ್ತಾಯ್ತು ನಿಮ್ಗೆ. ಈ ಮತವು ದೇವರುಗಳ ಅಸ್ತಿತ್ವವನ್ನ ಅಲ್ಲಗಳೆಯಿತ್ತಾದರೂ, ಒಪ್ಪಿಕೊಂಡಿತ್ತಾದರೂ ದೇವರುಗಳನ್ನ ಕೆಳಗಿನವರು ಅಂತ ಹೇಳಿ. ಮತ್ತೆ ದೇವರುಗಳ ಸುಪೂರ್ತಿಯಾಗಿ ಅಲ್ಲಗಳಿತ್ತು ಅಂತಲೂ ಇಲ್ಲ. ಇದು ತೀರ್ಥಾಂಕರನ್ನು ಭಾವಿಸಿ ಆರಾಧಿಸಿತು ಅಂತಂದ್ರೆ ಮುಂದೆ ಅದು ಬೌದ್ಧ ಧರ್ಮದಲ್ಲಿ ಬಂದದ್ದು, ಜೈನದ್ರಲ್ಲಿ ಬರೋದಿಲ್ಲ. ದೇವರುಗಳನ್ನೆಲ್ಲ ನಿರ್ಲಕ್ಷಿಸಿತು ಅಂತಾನು ಹೇಳಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಬರೋಣ. 33ನೇ ಪ್ರಶ್ನೆ, ತುಂಬಾ ಚೆನ್ನಾಗಿದೆ ಈ ಪ್ರಶ್ನೆ. IAS 2004 ಅಲ್ಲಿ ಕೇಳಿರೋ ಪ್ರಶ್ನೆ, ಬಹಳ ಭರ್ಜರಿ ಕ್ವಶನ್ಸ್ ಇದು. ಸ್ಥೂಲ ಬಾಹುವಿನ ನೇತೃತ್ವದಲ್ಲಿ ಜೈನ ಧರ್ಮ ದಕ್ಷಿಣ ಭಾರತದಲ್ಲಿ ಹರಡಿತು. ನೆಕ್ಸ್ಟ್ ಪಾಟಲಿಪುತ್ರದಲ್ಲಿ ನಡೆದ ಪರಿಷತ್ನ ನಂತರ ಭದ್ರಬಾಹುವಿನ ನೇತೃತ್ವವನ್ನು ಸ್ವೀಕರಿಸಿದ ಜೈನರನ್ನು ಶ್ವೇತಾಂಬರರು ಎಂದು ಕರೆಯಲಾಯಿತು. ಮೂರನೇದು, ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಧರ್ಮಕ್ಕೆ ಕಳಿಂಗ ರಾಜ ಖಾರವೇಲನ ಬೆಂಬಲ ದೊರಕಿತು. ಡಿ ಹೇಳುತ್ತೆ, ಜೈನ ಧರ್ಮದ ಪ್ರಾರಂಭದ ಹಂತದಲ್ಲಿ ಜೈನ ಮತ್ತು ಬೌದ್ಧರಿಗೆ ತದ್ವಿರುದ್ಧವಾಗಿ ಮೂರ್ತಿ ಪೂಜೆ ನಡೆಸುತ್ತಿದ್ದರು ಅಂತ. ಸೊ ಇದರಲ್ಲಿ ಯಾವ ಹೇಳಿಕೆ ಸರಿ ಇದೆ ಅಂತ ಹೇಳಿ ನೋಡ್ಬೇಕು. IAS ಪ್ರಶ್ನೆಗಳು ಅಂದ್ರೆ ನೀವು ಮಾಡಬೇಕಾಗಿರೋದು ಇಟ್ಸ್ ಎ ಸಿಂಪಲ್ ಟ್ಯಾಕಲ್ ವರ್ಡ್ ಗಳನ್ನು ನೋಡ್ಬೇಕು. ಹಾಗ ನೋಡಿದ್ರೆ ನಿಮ್ಗೆ ಒಳ್ಳೊಳ್ಳೆ ಆನ್ಸರ್ ಗಳು ಸಿಗ್ತವೆ. ಸ್ನೇಹಿತರೆ, ಇದಕ್ಕೆ ನೀವು ಸೂಟೇಬಲ್ ಆನ್ಸರ್ಸ್ ನೋಡೋದಾದ್ರೆ ಸಿ ಇಸ್ ದ ಆನ್ಸರ್ ಇದಕ್ಕೆ. ಓಕೆ, IAS ಪ್ರಶ್ನೆಗಳು ಅಂದ ತಕ್ಷಣ ಹೆದರ್ಬೇಕಾಗಿದ್ದೇನಿಲ್ಲ. IAS ಅಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಫಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ಟ್ಯಾಕಲ್ಸ್ ವರ್ಡ್ ಗಳನ್ನ ಮಾತ್ರ ಕೊಟ್ಟಿರ್ತಾರೆ ಅಷ್ಟೇ. ನೋಡಿ ಇಲ್ಲಿ ನಾ ಏನನ್ನ ರೌಂಡ್ ಮಾಡಿನೋ ಅಲ್ಲೇದ ಅವು. ಸ್ಥೂಲ ಬಾಹುವಿನ ನೇತೃತ್ವದಲ್ಲಿ ಜೈನ ಧರ್ಮ ದಕ್ಷಿಣದಲ್ಲಿ ಹರಡಿತ್ತು, ಇಟ್ಸ್ ಎ ರಾಂಗ್. ಸ್ಥೂಲ ಬಾಹು ಅಲ್ಲ ಅವನು, ಭದ್ರಬಾಹು. ಓಕೆ, ಭದ್ರಬಾಹು ದಕ್ಷಿಣಕ್ಕೆ ಮಯೂರ ಚಂದ್ರಗುಪ್ತ ಮೌರ್ಯನ ಜೊತೆಗೆ ಬಂದಿದ್ದ, ಹಂಗಾಗಿ ದಿಗಂಬರ ಇಲ್ಲಿ ಬೆಳೀತು ಅಂತ. ನೋಡಿ, ಪಾಟಲಿಪುತ್ರದಲ್ಲಿ ನಡೆದ ಪರಿಷತ್ ಭದ್ರಬಾಹುವಿನ ನೇತೃತ್ವದಲ್ಲಿ ಅಂತಿದೆ. ಪಾಟಲಿಪುತ್ರದಲ್ಲಿ ನಡೆದ ಭದ್ರಬಾಹು ಅಲ್ಲ, ಮೊದಲನೇ ಜೈನ ಸಮ್ಮೇಳನ ನಿಮ್ಗೆ ಹೇಳಿದೀನಿ, ಸ್ಥೂಲ ಭದ್ರನ ನೇತೃತ್ವದಲ್ಲಿ ನಡೀತು ಅಂತ. ಅದರಲ್ಲಿ ಜೈನರನ್ನ ಶ್ವೇತಾಂಬರರು ಅಂದ ತಕ್ಷಣ ಇಲ್ಲಿ ನಿಮಗೆ ಲೆಕ್ಕ ಸಿಗುತ್ತೆ. ಶ್ವೇತಾಂಬರರು ಅಲ್ಲ, ಭದ್ರಬಾಹು ಯಾರು, ಅವರು ಬೇರೆ. ಶ್ವೇತ ದಿಗಂಬರರಾಗಿದ್ದೆಲ್ಲ ಭದ್ರಬಾಹು, ಸೌತ್ ಇಂಡಿಯಾ ಎಲ್ಲ ದಿಗಂಬರರು, ನಾರ್ತ್ ಇಂಡಿಯಾ ಎಲ್ಲ ಶ್ವೇತಾಂಬರರು. ಓಕೆ, ನಾರ್ತ್ ಇಂಡಿಯಾದಲ್ಲಿ ಸ್ಥೂಲ ಭದ್ರ ಶ್ವೇತಾಂಬರರ ಅಸ್ತಿತ್ವ ತಂದುಕೊಡ್ತಾನೆ, ದಕ್ಷಿಣದಲ್ಲಿ ದಿಗಂಬರರ ಅಸ್ತಿತ್ವ ತಂದುಕೊಟ್ಟವನು ಭದ್ರಬಾಹು. ಹೀಗಾಗಿ ಸೆಕೆಂಡ್ ಸೆಂಟೆನ್ಸ್ ಕೂಡ ನಿಮ್ಗೆ ರಾಂಗ್ ಕಾನ್ಸೆಪ್ಟ್ ಹೇಳುತ್ತೆ. ನೋಡಿ, ನಾಲ್ಕನೇ ಕಾನ್ಸೆಪ್ಟ್ ನೋಡಿ, ಜೈನ ಧರ್ಮದ ಪ್ರಾರಂಭ ಹಂತದಲ್ಲಿ ಜೈನ ಬೌದ್ಧರಿಗೆ ತದ್ವಿರುದ್ಧವಾಗಿ ಮೂರ್ತಿ ಪೂಜೆ ನಡೆಸುತ್ತಿದ್ದರು, ಇಟ್ಸ್ ಎ ರಾಂಗ್.
ಮೂರ್ತಿ ಪೂಜೆ ಬಂದದ್ದು ಬೌದ್ಧರಲ್ಲಿ ಮಹಾಯಾನ ಪಂಥ ಕನಿಷ್ಕ ಬಂದಾಗ ಆಗಿತ್ತು. ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಇದರಲ್ಲಿ ನೀವು ಬಹಳ ಚೆನ್ನಾಗಿ ನೋಡಬಹುದಾಗಿರ್ತಕ್ಕಂಥದ್ದು ಸಿ ಈಸ್ ದ ರೈಟ್ ಆನ್ಸರ್. ಯಾರು ಕಳಿಂಗದ ಕಾರವೇಲ. ಸೊ ಇವ್ರ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕಳಿ. ಕಳಿಂಗದ ಕಾರವೇಲ ಅಂತ ಕೂಡ ಯಾವಾಗ್ಲೂ ಓದ್ತಾ ಇರ್ತೀವಿ ನಾವು. ಕಳಿಂಗದ ಕಾರವೇಲ ವೆರಿ ಇಂಪಾರ್ಟೆಂಟ್. ಜೇದಿ ವಂಶ ಮಹಾಮೇಘವಾಹನ ಅಂತ ಕೂಡ ಕರಿತೀವಿ. ಆದ್ರೆ ಆಕ್ಚುಲಿ ಅದ್ರ ಬಗ್ಗೆ ಯಾವುದೇ ದೊಡ್ಡ ಮಟ್ಟದಲ್ಲಿ ನಮಗೂ ಕೂಡ ಇಲ್ಲ ಆಧಾರ. ಆದ್ರೂ ಇದನ್ನು ಒಪ್ಕೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಹೇಳ್ಬೇಕಷ್ಟೆ. ಮಹಾಮೇಘವಾಹನದಿಂದ ಪ್ರಾರಂಭವಾಗಿದ್ದೆ ಕಳಿಂಗದ ಚೇದಿ ವಂಶ ಅಂತ ಕೂಡ ಕರಿತೀವಿ. ಇದು ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕದ ಆರಂಭದ 1ನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿ ಇದು ಆಳ್ವಿಕೆ ಮಾಡ್ತಾ ಇತ್ತು. ಕಳಿಂಗ ದೇಶವನ್ನ ಆಳ್ತಾ ಅಂದ್ರೆ ಇವತ್ತಿನ ಒಡಿಸ್ಸಾ ಪ್ರಾಂತ್ಯಗಳನ್ನ ಆಳ್ತಾ ಇತ್ತು ಅಂತ. ಓಕೆ. ಸೊ ಮಹಾಮೇಘವಾಹನ ಇದರ ಮೂಲ ಪುರುಷ ಅಂತ ಪರಿಗಣಿಸಲಾಗಿದೆ. ನೆಕ್ಸ್ಟ್ ಕಾರವೇಲನ ಮಹಾರಾಜನ ಕಾಲಕ್ಕೆ ಸಂಬಂಧಪಟ್ಟಂಗೆ ಎರಡು ಶಾಸನಗಳು ಸಿಗುತ್ತೆ ನಮ್ಗೆ. ಯಾವಾಗಲೂ ಕಳಿಂಗದ ಕಾರವೇಲ ಅಂದ್ರೆ ಒಂದೇ ಶಾಸನ ಹೇಳ್ತೀವಿ, ಇಲ್ಲ ಒಂದು ಎರಡು ಶಾಸನಗಳು ಇದಾವ ನಮ್ಮಲ್ಲಿ. ಒರಿಸ್ಸಾದ ಭುವನೇಶ್ವರಿಯ ಉದಯಗಿರಿಯ ಖಂಡಗಿರಿ ಪರ್ವತ ಶ್ರೇಣಿಯಲ್ಲಿ ಸಿಕ್ಕಂತ ಒಂದು ಹಾತಿಗುಂಪ ಶಾಸನ, ಇನ್ನೊಂದು ಮಂಚಪುರಿ ಗುಹೆಗಳಲ್ಲಿ ದೊರೆತಂತ ಶಾಸನ. ಈ ಎರಡೂ ಶಾಸನಗಳು ಕೂಡ ಕಳಿಂಗದ ಚೇದಿ ವಂಶಗಳಲ್ಲಿ ಬಗ್ಗೆ ಹೇಳ್ತದೆ. ಅದರಲ್ಲೂ ಹಾತಿಗುಂಪ ಶಾಸನ ಏನಿದೆ ಅದು ನಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ, ಕಳಿಂಗದ ಚೇದಿಗಳ ಪ್ರಸಿದ್ಧ ದೊರೆ ಕಾರವೇಲನ ದಂಡಯಾತ್ರೆಗಳನ್ನ ಮತ್ತು ಯಶಸ್ವಿ ಅರಸನ ಬಗ್ಗೆ ಅದು ಎಕ್ಸ್ಪ್ಲೈನ್ ಮಾಡ್ತದೆ. ಓಕೆ. ಅದರಲ್ಲಿ ಹಾತಿಗುಂಪ ಮತ್ತೆ ಮಂಚಪುರಿ ಏನಿದೆ, ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಈ ಶಾಸನಗಳು ರಚನೆ ಆಗಿರ್ತಕ್ಕಂಥದ್ದು ನಮ್ಗೆ ಕಾಣ್ತದೆ. ಹಾತಿಗುಂಪ ಶಾಸನ ಸುಮಾರು ಕ್ರಿಸ್ತಪೂರ್ವ 160ರಲ್ಲಿ ರಚಿತವಾಯಿತು ಅಂತೇಳಿ ಕಾರ್ಬನ್ ಡೇಟಿಂಗ್ ಪರೀಕ್ಷೆನಲ್ಲಿ ಅದು ಬಂದಿದೆ. ಸೊ ಅಲ್ಲಿಗೆ ನಮ್ಗೆ ಕಳಿಂಗದ ಕಾರವೇಲ ಕ್ರಿಸ್ತಪೂರ್ವ 176ರಿಂದ 160ರವರೆಗೆ ಆಳಿದ್ದ ಅಂತ ಕೂಡ ಅದನ್ನ ಹೇಳುತ್ತೆ. ಹಂಗಾಗಿ ಕ್ರಿಸ್ತಪೂರ್ವದ 1ನೇ ಶತಮಾನದ ಒಂದು ಆರಂಭ ಮತ್ತು ಅಂತ್ಯದ ಮಧ್ಯಭಾಗದ ವಲಯದಲ್ಲಿ ನಮ್ಗೆ ಕಳಿಂಗದ ಕಾರವೇಲನ ಬಗ್ಗೆ ನಮ್ಗಿಲ್ಲಿ ಸಿಗತ್ತೆ. ಹಂಗಾಗಿ ಹಾತಿಗುಂಪ ಶಾಸನ ಅಂದ್ರೆ ಏನ್ ತಿಳ್ಕೊಳ್ರಿ ಅಂತಂದ್ರೆ, ಉದಯಗಿರಿ ಬೆಟ್ಟದಲ್ಲಿ ಖಂಡಗಿರಿ ಪರ್ವತ ಶ್ರೇಣಿ ಬರ್ತದೆ. ಖಂಡಗಿರಿ ಪರ್ವತ ಶ್ರೇಣಿಯ ಮುಂಭಾಗದ ಗುಹೆಯಲ್ಲಿ ಆನೆಯ ಮುಖವನ್ನ ಕೆತ್ತಲಾಗಿದೆ. ಹಾಗಾಗಿ ಆನೆಯ ಮುಖವನ್ನ ಕೆತ್ತಿರೋದ್ರಿಂದ ಇದನ್ನ ಹಾತಿ ಅಂದ್ರೆ ಆನೆ, ಗುಂಪ ಅಂದ್ರೆ ಗುಹೆ ಅಂತ ಹಾತಿ ಗುಂಪ ಶಾಸನ ಅಂತ ಅದಕ್ಕೆ ಕರೆಯೋದನ್ನ. ಮತ್ತಿನ್ನೇನು ಅಲ್ಲ, ಆನೆಯ ಮುಖವನ್ನ ಆ ಗುಹೆಯ ಎಂಟ್ರೆನ್ಸಿಗೆ ಕೆತ್ತಿರ್ತಕ್ಕಂಥದ್ದು ಇದು ಕಾರವೇಲನ ಸಂಸ್ಥಾನಗಳಲ್ಲಿ ನಮ್ಗೆ ಕಂಡು ಬರತಕ್ಕಂಥದ್ದು. ಹಂಗಾಗಿ ಕಳಿಂಗದ ಚೇದಿಗಳು ಅಂದ್ರೆ ನೆನಪಿಡಿಕೊಳ್ಳಿ. ಓಕೆ. ಸೊ ಮುಂದಿನ ಪ್ರಶ್ನೆ, ಹಾತಿಗುಂಪ ಶಾಸನದಲ್ಲಿ ಸ್ಪೆಷಾಲಿಟಿ ಏನ್ ಕೇಳ್ಬೋದು ನೆಕ್ಸ್ಟ್ ಅಂತ. ಏನು ಅಂದ್ರೆ, ಈ ಶಾಸನ 17 ಸಾಲುಗಳಲ್ಲಿ ಕೊರೆಯಲಾಗಿರ್ತಕ್ಕಂಥ ಶಾಸನ, ನೆನಪಿಡಿಗಳಿ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವೆಲ್ಲ ಬರ್ತವೆ ಅಂತ. ಕಾರವೇಲನ ಹುಟ್ಟಿನಿಂದ ಹಿಡಿದ್ಬಿಟ್ಟು ಒಟ್ಟು 37 ವರ್ಷಗಳವರೆಗೂ ಕೂಡ ಅವನ ಜೀವನದ ಸಂಕ್ಷಿಪ್ತ ಪರಿಚಯವನ್ನ ಕೊಡುತ್ತೆ ಹಾತಿಗುಂಪ ಶಾಸನ. ಓಕೆ. ಇನ್ನು ಭುವನೇಶ್ವರದಲ್ಲಿ ಒರಿಸ್ಸಾದ ಉದಯಗಿರಿ ಬೆಟ್ಟದ ಹಾತಿಗುಂಪ ಎಂಬಲ್ಲಿ ಕಾರವೇಲನ ಪರಾಕ್ರಮವನ್ನ ಇದು ವರ್ಣನೆ ಮಾಡಿದೆ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಆಗಿ ಶಾತವಾಹನರ 1ನೇ ಶಾತಕರ್ಣಿಯೊಂದಿಗೆ ಈತ ಮಾಡಿದ ಯುದ್ಧವನ್ನ ವಿವರಣೆ ಮಾಡಿದೆ. ವಿದರ್ಭದ ಭೋಜನನ್ನ ಸೋಲಿಸಿರೋದನ್ನು ವಿವರಣೆ ಮಾಡಿದೆ. ಅಂಗ ಮತ್ತು ಮಗಧ ರಾಜ್ಯಗಳ ಮೇಲಿನ ವಿಜಯ ಯಾತ್ರೆಯನ್ನು ಕೂಡ ಇದು ಹೇಳುತ್ತೆ. ಹೀಗಾಗಿ ಅನೇಕ ಸಾಧನೆಗಳನ್ನ ವಿವರಣೆ ಮಾಡುತ್ತೆ. ಮತ್ತು ಇವರು ಜೈನ ಮತಾವಲಂಬಿ ಆಗಿದ್ದ ಕಾರವೇಲ ಅನ್ಯ ಮತಗಳಿಗೂ ಪುರಸ್ಕಾರ ನೀಡಿದ್ದ ಅಂತೇಳಿ ಹಾತಿಗುಂಪ ಶಾಸನ ವಿವರಣೆ ಮಾಡುತ್ತೆ. ಹಂಗಾಗಿ ಜೈನ ಮತಾವಲಂಬಿ ಆಗಿದ್ರಿಂದನೆ ಈ ಪ್ರಶ್ನೆ ನಮಗೆ ಬರೋದು. 1ನೇ ಶತಮಾನದ ವೇಳೆಗೆ ಈತ ಏನ್ ಮಾಡಿದ್ದ, ಪ್ರಸಿದ್ಧಿ ಮಾಡಿದ್ದ ಅಂತ ಕೂಡ. ಸೊ ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ ಏನ್ ಹೇಳುತ್ತೆ ಅಂತ. ಜೈನ ಧರ್ಮದ ಪ್ರಥಮ ತೀರ್ಥಾಂಕರ, ಎಷ್ಟ್ ಬಾರಿ ಕೇಳಿದಾರ ಗೊತ್ತಿಲ್ಲ, ಇದು DA 2003ರಲ್ಲಿ ಕೇಳಿದ್ದಾರೆ. ಜೈನ ಧರ್ಮದ ಪ್ರಥಮ ತೀರ್ಥಾಂಕರ ಅಂದ್ರೆ ಋಷಭನಾಥ ಅಥವಾ ಆದಿನಾಥ ಅಂತ ಕೂಡ ಕರಿತೀವಿ. ಮಹಾವೀರ 24ನೇವನು. ಇನ್ಯಾವುದಿಂದೆಲ್ಲ ಅರ್ಧಂಬರ್ಧ ಹೆಸರುಗಳಿದ್ದು. ಓಕೆ, ನೆಕ್ಸ್ಟ್ ಬರೋಣ. 35ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತ ನೋಡಿ, ಪ್ರತಿಪಾದನೆ ಇದೆ, ಸೆಂಟೆನ್ಸ್ ಫಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಜೈನ ಧರ್ಮ ಅಹಿಂಸೆಗೆ ಹೆಚ್ಚಿನ ಮಹತ್ವ ನೀಡಿತ್ತು. ಕೃಷಿಕರನ್ನು ಈ ವರ್ಗಕ್ಕೆ ಸೇರುವುದನ್ನು ಇದು ತಡೆಯಿತು. ನಿನ್ನೆ ಮಾತಾಡಿದ್ವಿ ಇದ್ರ ಬಗ್ಗೆ. ವ್ಯವಸಾಯವು ಕ್ರಿಮಿಕೀಟಗಳನ್ನು ಕೊಲ್ಲುವುದು ಎಂದು ನಿರೀಕ್ಷಿಸಲಾಗಿತ್ತು ಅಂತ. ಇದು KS 2000ನಲ್ಲಿ ಕೇಳಿರುವಂತ ಪ್ರಶ್ನೆ. ಏ ಮತ್ತೆ ಆರ್ ಕಾರಣ ಇದೆ, ಇದಕ್ಕೆ ಸರಿಯಾದ ತಪ್ಪ ಅಂತ ನೀವು ಹಾಕ್ಬೇಕೀಗ. ಸ್ನೇಹಿತರೆ ಇದರಲ್ಲಿ ಸರಿಯಾಗಿ ತಿಳ್ಕೊಳ್ಳಿ, ವೆರಿ ಇಂಟ್ರೆಸ್ಟಿಂಗ್ ಆಗಿ ಏನ್ ಹೇಳುತ್ತೆ ಇದು ಅಂತೇಳಿ ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೇಕು ನೀವು.
ಇದಕ್ಕೆ ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ. ಬಿ ಇಸ್ ದ ರೈಟ್ ಆನ್ಸರ್. ಇದು ಓಕೆ, ಬಿ ಇದು ಸರಿಯಾದ ಉತ್ತರ. ಏನ್ ಹೇಳುತ್ತೆ ನೋಡಿ, ಜೈನ ಧರ್ಮ ಅಹಿಂಸೆಗೆ ಹೆಚ್ಚಿನ ಮಹತ್ವ ನೀಡಿತು, ಕೃಷಿಕರನ್ನು ಆ ಧರ್ಮಕ್ಕೆ ಸೇರುವುದನ್ನ ಇದು ತಡೆಯಿತು ಅಂತಿದೆ. ಕರೆಕ್ಟ್, ತಡೆದಿದೆ. ಯಾಕೆ ಅಂತ ಇಲ್ಲಿ ಹೇಳುತ್ತೆ, ವ್ಯವಸಾಯವು ಕ್ರಿಮಿಕೀಟಗಳು ಕೊಲ್ಲುವುದನ್ನು ನಿರೀಕ್ಷಿಸುತ್ತದೆ ಅಂತ ಇದೆ. ವ್ಯವಸಾಯವು ಕ್ರಿಮಿಕೀಟವನ್ನು ಕೊಲ್ಲುವುದನ್ನು ನಿರೀಕ್ಷಿಸುತ್ತದೆ ಅನ್ನೋದೇನಿದೆಯಲ್ಲ, ಇದು ಸ್ವಲ್ಪ ರಾಂಗ್ ಆಗಿತ್ತು. ಕೇವಲ ಅಹಿಂಸೆಗಾಗಿ ಕೃಷಿಕರನ್ನಷ್ಟೇ ಅಲ್ಲ, ಕ್ರಿಮಿಕೀಟಗಳ ಜೊತೆಗೆ ಇವ್ರೇನ್ ಮಾಡ್ತಾ ಇದ್ರು, ಹಸುಗಳನ್ನು ಕೂಡ ಹಿಂಸೆ ಮಾಡ್ತಾರೆ ಅಂತ. ಅದು ಕೂಡ ಇತ್ತು. ಜೊತೆಗೇನು, ಇವರು ತಯಾರಿಸುವಂತಹ ಆಹಾರಗಳು ಶುದ್ಧೀಕರಣ ಏನಿದೆ ಅದರಲ್ಲೂ ಕೂಡ ಇವರೊಂದಿಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿ ಕೆಲವು ಸೊಲ್ಯೂಷನ್ಸ್ ಗಳನ್ನೆಲ್ಲ ಮಾಡ್ತಾರೆ ಅಂತ. ಹಾಗಾಗಿ ಹೇಗೆ ಇದು ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದ್ದಾವೆ. ಆದ್ರೆ ಒಂದ್ ಕಾರಣ ಹೇಳಿದ್ರೆ ಇಟ್ಸ್ ಎ ರೈಟ್. ಅದು ಇದು ಒಂದೇ ಕಾರಣಕ್ಕಾಗಿ ಇದು ಬಂತ ಅಂದ್ರೆ ಅಲ್ಲ, ಬಹು ಕಾರಣಗಳು ಕೂಡ ಇದಕ್ಕೆ ಕಾರಣ ಆಗಿತ್ತು ಅನ್ನೋದು ಕೂಡ ನಾವೇನ್ ಮಾಡ್ಬೇಕು, ನೆನಪಿಟ್ಕೋಬೇಕು ಇದಕ್ಕೆ. ಓಕೆ, ಕೃಷಿ ಅಂದ್ರೆ ಹಿಂಸೆ ಅಂತ ಅವ್ರು ಮಾತಾಡ್ತಾರೆ. ಹಾಗಾಗಿ ವಾಣಿಜ್ಯ ಕ್ಷೇತ್ರದಲ್ಲಿ ಜೈನ ಧರ್ಮದವ್ರು ಜಾಸ್ತಿ. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಕ್ವಶನ್ಸ್ ಇದೆ, ತ್ರಿರತ್ನಗಳಿಗೆ ಬಗ್ಗೆ ಒತ್ತು ನೀಡಿದವನು ಯಾರು? ಮನು, ಬುದ್ಧ, ಗಂಡಪಾದ, ಮಹಾವೀರ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ತ್ರಿರತ್ನಗಳ ಬಗ್ಗೆ ಹೇಳಿದವನು ಮಹಾವೀರ. ತ್ರಿರತ್ನಗಳ ಬಗ್ಗೆ ನಾವು ಹಿಂದೆನೂ ಕೂಡ ಮಾತಾಡಿದೀವಿ, ತ್ರಿರತ್ನಗಳ ಬಗ್ಗೆ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ, ಈ ಮೂರನ್ನೂ ಕೂಡ ಹೇಳದಂತವನು ಯಾರು ಅಂತಂದ್ರೆ ಮಹಾವೀರ. ಪಂಚ ಪ್ರತಿಜ್ಞೆಗಳು ಕೂಡ, ಅದರಲ್ಲಿ ನಾಲ್ಕು ಮೊದಲು ಜೈನ ಧರ್ಮಕ್ಕೆ ಸೇರ್ಪಡೆ ಆಗಿತ್ತು, ಐದನೇದಾಗಿ ಬ್ರಹ್ಮಚರ್ಯವನ್ನ ಇಲ್ಲಿ ಸೇರ್ಪಡೆ ಮಾಡಲಾಯಿತು ಅಂತಲೂ ಕೂಡ ನಿಮಗೆ ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಬರೋಣ, 37ನೇ ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿದೆ. ಜೈನ ಧರ್ಮದಲ್ಲಿ ಪರಿಪೂರ್ಣ ಜ್ಞಾನವನ್ನು ಈ ರೀತಿ ಕರೆಯಲಾಗುತ್ತದೆ ಅಂತ. ಓಕೆ, KS 1993 ಜಿನ ಅಂತರ, ರತ್ನ ಅಂತರ, ಕೈವಲ್ಯ ಅಂತರ, ನಿರ್ವಾಣ ಅಂತರ ಅಂತ. ನೆನಪಿಡಿಗಳಿ, ಪರಿಪೂರ್ಣ ಜ್ಞಾನ ಅಂದ್ರೆ ಕೈವಲ್ಯ, ಅದನ್ನ ನಾವು ಪರಿಪೂರ್ಣ ಜ್ಞಾನ ಅಂತ ಕೂಡ ಅದನ್ನ ಕರಿತೀವಿ. ಓಕೆ, ನೆಕ್ಸ್ಟ್, ಜೈನ ತೀರ್ಥಾಂಕರ ಉತ್ತರಾಧಿಕಾರಿಗಳಲ್ಲಿ ಕೊನೆಯವನು ಯಾರು ಅಂತ. ಜೈನ ತೀರ್ಥಾಂಕರಗಳಲ್ಲಿ ಕೊನೆಯವನು ಯಾರು? ಪಾರ್ಶ್ವನಾಥ, ವೃಷಭ, ಮಹಾವೀರ, ಅದಾದ್ಮೇಲೆ ಮಣಿಶುಭ್ರತ ಅಂತಿದೆ. ಸೊ ಇದು ಈಸಿ ಕ್ವಶನ್ಸ್, ನಾನು ಹೇಳ್ಬಿಡ್ತೀನಿ. ಜೈನ ತೀರ್ಥಾಂಕರಗಳಲ್ಲಿ 24ನೇ ತೀರ್ಥಾಂಕರಗಳನ್ನ ಮಹಾವೀರ ಅಂತ ಕೂಡ ಕರಿತೀವಿ. ಓಕೆ, ನೆಕ್ಸ್ಟ್ ಬರೋಣ, 39ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತ. ಜೈನ ಧರ್ಮವು ಬೋಧಿಸುವ 5 ತತ್ವಗಳಲ್ಲಿ 4ನ್ನು ಮಹಾವೀರನು ಹಿಂದಿನ ತೀರ್ಥಾಂಕರಗಳಿಂದ ಪಡೆದು, ಉಳಿದ 4 ಸಿದ್ಧಾಂತವು ಮಾತ್ರವೇ ಅವನಿಂದ ಸೇರಲ್ಪಟ್ಟಿತ್ತು ಎಂದು ಹೇಳಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಸಿದ್ಧಾಂತವು ಅವನಿಂದ ಸೇರಿಸಲ್ಪಟ್ಟಿತು ಅಂತ ಇದೆ. ಸೊ ಇದರಲ್ಲಿ ನೋಡ್ಬೋದು, ಹಿಂಸೆಯನ್ನು ವರ್ಜಿಸು, ಸಂಪತ್ತಿನ ವ್ಯಾಮೋಹ ತ್ಯಜಿಸು, ಅನವೃತನಾಗಬೇಡ ಅಂತ ಅಲ್ಲ. ಸೊ ಇದಕ್ಕೆ ಆನ್ಸರ್ ಇದು ಒಂದೇ, ಇಂದ್ರಿಯ ನಿಗ್ರಹ ಕೂಡ. ಬ್ರಹ್ಮಚರ್ಯದ ಪಾಲನೆಯಲ್ಲಿ ಇಂದ್ರಿಯ ನಿಗ್ರಹದ ಕಲ್ಪನೆಗಳನ್ನು ಹೇಳ್ಕೊಟ್ಟು ಅವರೇ. ಹಂಗಾಗಿ ನಾನು ಅದನ್ನ ನಾನೇ ಹೇಳಿದೆ. ನೆಕ್ಸ್ಟ್ ನೋಡಿ, ಈಗಲಿನ ಯಾವ ಅಂಶಗಳಲ್ಲಿ ಜೈನ ಧರ್ಮವು ಬೌದ್ಧ ಧರ್ಮಕ್ಕಿಂತ ವಿಭಿನ್ನವಾಗಿದೆ ಅಂತ ನಾವು ನೋಡೋದಾದ್ರೆ, ವಿಭಿನ್ನವಾಗಿದೆ ಅಂತ ನೀವು ನೋಡೋದಾದ್ರೆ ಅದು ಉಪವಾಸದಲ್ಲಿ ನಂಬಿಕೆ. ಓಕೆ, ಜೈನ ಧರ್ಮ ಆಗ್ಲಿ ಬೌದ್ಧ ಧರ್ಮ ಆಗ್ಲಿ ಕರ್ಮ ಸಿದ್ಧಾಂತವನ್ನು ಒಪ್ಕೊಂಡಿದೆ, ಅಹಿಂಸಾ ತತ್ವಗಳನ್ನು ಒಪ್ಕೊಂಡಿದೆ, ವೇದಗಳ ಕಾಲದ ಆಚರಣೆಗಳನ್ನ ತ್ಯಜಿಸಿದೆ. ದೆನ್ ಬೇರೆಯಾಗಿದೆ ಅಂತ ಇದೆಯಲ್ಲ, ಅದು ಯಾವುದು ಅಂದ್ರೆ ಉಪವಾಸದಲ್ಲಿ ನಂಬಿಕೆ. ಜೈನ ಧರ್ಮ ಇದ್ರ ಬಗ್ಗೆ ನಂಬಿಕೆಯನ್ನು ನೀಡುತ್ತೆ. ಸೊ ಬೌದ್ಧ ಧರ್ಮಕ್ಕೆ ಅದು ನಂಬಿಕೆ ಇಲ್ಲ. ನೆಕ್ಸ್ಟ್ ಬರೋಣ, 41ನೇ ಪ್ರಶ್ನೆ ಇದು ಕೂಡ, ಗಾಂಧಾರ ಕಲೆಯು ಈ ಕೆಳಗಿನ ಯಾವುದರಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ. ಹೀನಯಾನ ಪಂಥ, ಜೈನ ಪಂಥ, ಮಹಾಯಾನ ಪಂಥ, ಸ್ವತಂತ್ರವಾಗಿತ್ತು ಅಂತಿದೆ. ಗಾಂಧಾರ ಕಲೆಯು ಈ ಕೆಳಗಿನ ಯಾವ ಶಾಖೆಯಲ್ಲಿ ಬರ್ತದೆ ಅಂತ ನೀವು ನೋಡೋದಾದ್ರೆ, ಇದು ಮಹಾಯಾನ ಪಂಥದಲ್ಲಿ ಬರುತ್ತೆ. ಅದ್ ನಿಮಗೆ ಗೊತ್ತಿರಲಿ, ಯಾಕೆ ಅಂತಂದ್ರೆ ಗಾಂಧಾರ ಶಿಲ್ಪಕಲೆ, ಮಥುರಾ ಶಿಲ್ಪಕಲೆ ಇವೆರಡು ನಿಮ್ಗೆ ಗೊತ್ತಿದೆ. ಓಕೆ,
ಇವೆರಡು ಗೊತ್ತಿದೆ. ನೆಕ್ಸ್ಟ್ ಅಮರಾವತಿ ಕಲೆ, ಇವು ಮೂರು ಕೂಡ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಬಹಳ ಸಾರಿ ಕೇಳಿರೋ ಪ್ರಶ್ನೆಗಳು. ಗಾಂಧಾರ ಶಿಲ್ಪಕಲೆ, ಮಥುರ ಶಿಲ್ಪಕಲೆ, ಅಮರಾವತಿ ಶಿಲ್ಪಕಲೆ. ಅಮರಾವತಿದು ನಿಮ್ಗೆ ಶಾತವಾಹನರು ಓದುವಾಗ ಓದ್ಬೇಕಿದ. ಗಾಂಧಾರ ಮತ್ತು ಮಥುರ ಓದ್ಬೇಕಾದ್ರೆ ನಿಮ್ಗೆ ಕುಶಾನರು ಓದುವಾಗ ಇದನ್ನ ಓದ್ಬೇಕು. ಓಕೆ, ಅದರಲ್ಲಿ ಹೀನಯಾನ ಮಹಾಯಾನ ಅಂತ ಏನ್ ಕರಿತೀವಲ್ಲ, ಇಲ್ಲಿ ನಿಮಗೆ ಅದು ಬರ್ತಕ್ಕಂಥದ್ದು ಇದೆ. ಓಕೆ, ಮಹಾಯಾನ ಪಂಥದ್ದೇ ಇದು. ಹಂಗಾರೆ ಗಾಂಧಾರ ಆರ್ಟ್ ಏನಿದು ಅಂತ ತಿಳ್ಕೊಳ್ಳಿ. ಓಕೆ, ಗಾಂಧಾರ ಅಂದ್ರೆ ನಿಮ್ಗೆ ಗೊತ್ತಿದೆ, ಹಿಂದೆ ಮಹಾಭಾರತದಲ್ಲಾಗಿದ್ರೆ ಇದನ್ನ ದ್ರೌಪದಿಯ ತವರು ಮನೆ ಅಂತ ಕೂಡ ಕರಿತೀವಿ. ಶಕುನಿ ಮಾಮನ ರಾಜ್ಯ ಇದು ಗಾಂಧಾರ, ಈಗಿನ ಪಾಕಿಸ್ತಾನದ ಪೇಶಾವರ್ ಕಣಿವೆ ನಮ್ಗೆ ಬರುತ್ತೆ. ಕುಶಾನ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಗಾಂಧಾರ ಕಲೆ ಭಾರತಕ್ಕೆ ಅಭಿವೃದ್ಧಿ ಪಥವಾಗಿ ಬರಲಿಕ್ಕೆ ಶಾರ್ಟ್ವಾಯ್ತು. ಅದನ್ನು ಕೂಡ ಹೇಳ್ತಾರೆ ಗ್ರೀಕ್ ನ ಎಜಿಸಿಲಸ್ ಅಂತ, ನಾನು ಓದಿರೋ ಒಂದು ಕಡೆ ಇದೆ ಅದು. ಓಕೆ, ಗ್ರೀಕ್ ನ ಎಜಿಸಿಲಸ್ ಅನ್ನುವ ವ್ಯಕ್ತಿಯಿಂದನೇ ಈ ಗಾಂಧಾರ ಶಿಲ್ಪಕಲೆ ಭಾರತದ ಎಂಟ್ರಿಗೆ ಬಂತು ಅಂತ ಕೂಡ ನಾವು ಇದನ್ನ ಓದ್ತೀವಿ. ಓಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕುಶಾನ್ರಲ್ಲಿ ಶ್ರೇಷ್ಠನಾಗಿದ್ದ ಕನಿಷ್ಕನ ಕಾಲಕ್ಕೆ ಈ ಕಲೆ ವಾಸ್ತುಶಿಲ್ಪದಲ್ಲಿ ಇದು ಪ್ರಸಿದ್ಧ ಬೆಂಬಲಿಗನಾಗಿದ್ದವನು ಇವನೇ ಅಂತ ಕೂಡ ಹೇಳ್ತೀವಿ. ಇನ್ನು ಗಾಂಧಾರ ಕಲೆಯ ಶಿಲ್ಪಕಲೆ ಪ್ರವರ್ತಮಾನಕ್ಕೆ ಬಂದಾಗ ಗ್ರೀಕ್ನ ವಿಧಾನಗಳಿಂದ ಸ್ವಲ್ಪ ಗಾಢವಾಗಿ ಪ್ರಭಾವಿತವಾಗಿತ್ತು ಕೂಡ ಹೌದು. ಯಾಕೆಂದ್ರೆ ಅಲ್ಲಿಯವರೆಗೂ ಮಥುರಾ ಶಿಲ್ಪಕಲೆ ನಮ್ಮಲ್ಲಿ ಇತ್ತು, ಆದರೆ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ಸ್, ಹ್ಯುಮ್ಯಾನಿಟಿ, ಭಾವನಾತ್ಮಕ ಅಂಶಗಳು ಚಿತ್ರಕಲೆಯ ಮುಖದಲ್ಲಾಗಲಿ ಅಥವಾ ಚಿತ್ರಕಲೆಯಲ್ಲಾಗಲಿ ಕಾಣ್ತಾ ಇರಲಿಲ್ಲ. ಸೊ ಎಲ್ಲ ನಮ್ಮಲ್ಲಿ ಒಂದು ಗಾಢವಾದಂತಹ ಒಂದು ಚಿತ್ರಣವನ್ನು ಮಾಡ್ತಾ ಇದ್ರು. ಯಾವಾಗ ಈ ಸ್ಮೈಲಿಂಗ್ ಬುದ್ಧ ಏನ್ ನೋಡ್ತಿರಲ್ಲ, ಅದೆಲ್ಲ ಬಂದದ್ದು ನಮ್ಗೆ ಈ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಇಂದನೇ ಬಂದದ್ದು. ಹಂಗಾಗಿ ಗ್ರೀಕ್ ವಿಧಾನಗಳಿಂದ ಅಂದ್ರೆ ಸುರುಳಿ ಸುರುಳಿ ಆದಂತ ಕೂದಲುಗಳು, ನೀಳವಾದ ಮೂಗು, ಸ್ಮೈಲಿಂಗ್ ಕೂತಿರೋದು ತಪಸ್ಸಿನ ಯೋಗದಲ್ಲಿ, ಮತ್ತೆ ಇಲ್ಲಿನ ಕಮಲದ ಒಂದು ಮೇಲೆ ಕೂತಿರ್ತಕ್ಕಂಥದ್ದು, ಈ ಕಲ್ಪನೆಗಳನ್ನೆಲ್ಲ ನಮ್ಮಲ್ಲಿ ಕಾಣ್ಬರ್ತಾವೆ. ಹಂಗ ಬುದ್ಧನ ಆಕೃತಿಗಳು ಆಧ್ಯಾತ್ಮಿಕವಾಗಿ ಇದ್ವು. ಮತ್ತೆ ನೆನಪಿಟ್ಕೊಳ್ಳಿ, ಬೂದು ಮತ್ತು ನೀಲಿ ಬೂದು ಬಣ್ಣದಲ್ಲಿ ಕೂಡ ಇವುಗಳನ್ನ ಕೆತ್ತಲಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇದು ಗ್ರೀಕ್ ಪ್ರಾಯಶಃ ಮೆಸಿಡೋನಿಯನ್ ಪ್ರಭಾವ ಇದ್ರ ಮೇಲೆ ಆಗಿತ್ತು ಅಂತಾರಲ್ಲ, ಮೆಸಿಡೋನಿಯನ್ಸ್ ಅಲ್ಲಿ ಬರುವಂತಹ ಎಜಿಸಿಲಸ್ ಇಂದನೇ ಇದು ಆಯ್ತು ಅಂತ. ಯೋಗ ಭಂಗಿಯಲ್ಲಿ ಬುದ್ಧನ ಚಿತ್ರನೇ ವೆರಿ ಇಂಪಾರ್ಟೆಂಟ್ ಆಗಿ ಗಾಂಧಾರ ಆರ್ಟ್ ಅಲ್ಲಿ ಬಂದಿರತಕ್ಕಂಥದ್ದು. ಅಲೆ ಅಲೆಯಾಗಿರ್ತಕ್ಕಂಥ ಕೂದಲುಗಳು, ದೊಡ್ಡದಾದ ಹಣೆ, ಉದ್ದವಾದ ಕಿವಿಗಳು, ಅಲ್ಲಿ ಗ್ರೀಕ್ ಆರ್ಕಿಟೆಕ್ಚರ್ಸ್ ಅಲ್ಲಿ ಬಂದಂತ ಅಂಶಗಳು, ಅವು ಭಾರತಕ್ಕೆ ಎಂಟ್ರಿ ಆಯ್ತು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ಸ್ ಇಂದ. ಸೊ ಇದು ತುಂಬಾ ಚೆನ್ನಾಗಿ ತಿಳ್ಕೋಬೇಕು ನೀವು. ಸೊ ನೆಕ್ಸ್ಟ್ ಬರೋಣ 42ನೇ ಪ್ರಶ್ನೆ. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನವರಲ್ಲಿ ಯಾರು ವಿಶ್ವವನ್ನ ರಕ್ಷಿಸಲು ಇನ್ನೂ ಬರಲಿರುವ ಭವಿಷ್ಯದ ಬುದ್ಧ? ಈ ಪ್ರಶ್ನೆ ಸ್ನೇಹಿತರೆ ನಾನು ಮೊದಲು ಬಾರಿ ನೋಡಿದಾಗ ಒಂಥರ ತಲೆ ತಿರ್ಸ್ಕೊಂಡ್ಬಿಟ್ಟಿದ್ದೆ, ಬಟ್ ತುಂಬಾ ಮಾಹಿತಿ ಕಲೆಕ್ಟ್ ಮಾಡಿದ್ದೆ ಕೂಡ ಇವತ್ತು ನಿಮಗೂ ಕೂಡ ಹೇಳೋ ಅಂತ ಅವಕಾಶ ಬಂದಿದೆ, ಹೇಳ್ತೀನಿ. ಓಕೆ, ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬುದ್ಧನ 8 ವಿಚಾರಗಳನ್ನು ಹೇಳ್ತಾರೆ. ಅದರಲ್ಲಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಇವರು. ಅವಲೋಕಿತೇಶ್ವರ, ಲೋಕೇಶ್ವರ, ಪದ್ಮಪಾಣಿ, ಮೈತ್ರೇಯ ಅಂತ ಒಟ್ಟು 8 ಪ್ರಕಾರಗಳಲ್ಲಿ ಬುದ್ಧನ ಅವತಾರ ಆಗತ್ತೆ ಅಂತ ಇದು ಬೌದ್ಧ ಶಾಸ್ತ್ರಗಳಲ್ಲಿ, ತತ್ವಶಾಸ್ತ್ರಗಳಲ್ಲಿ ತುಂಬಾ ಬೆಂಬಲಿತವಾದಂತ ವಿಚಾರ. ಸೊ IAS 2018 ಅಲ್ಲಿ ಪ್ರಶ್ನೆ ಕೇಳಿದ್ರು, ಅದ್ಭುತವಾದ ಪ್ರಶ್ನೆ, ನೀವು ಉತ್ತರ ಹಾಕಿ. ಸ್ನೇಹಿತರೆ ನೋಡಿ, ವಿಶ್ವವನ್ನ ರಕ್ಷಿಸಲು ಬರಲಿರುವ, ಇನ್ನೂ ಬರಲಿರುವ ಭವಿಷ್ಯದ ಬುದ್ಧ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಮೈತ್ರೇಯ ಅಂತ ಕರೀತಾರೆ. ನೆನ್ಬಿಟ್ಕೊಳ್ಳಿ, ಇದೊಂದು IAS ರೇಂಜ್ ಇರೋ ಪ್ರಶ್ನೆ. ಆ ಕಾಲಕ್ಕೆ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ದನ್ನ ಇವತ್ತು ನಿಮಗೆ ಟೈಪ್ ಮಾಡಿ ಕೊಡ್ತಾ ಇದ್ದೀನಿ. ಬೋಧಿಸತ್ವದ ವಿಚಾರದ ಬಗ್ಗೆ ಪ್ರತಿ ಬಾರಿ IAS ಒಂದು ಪ್ರಶ್ನೆ ಇರುತ್ತೆ. ಬೋಧಿಸತ್ವದ ಬಗ್ಗೆ ಪ್ರತಿ ಬಾರಿ ಪ್ರಶ್ನೆ ಇರುತ್ತೆ. ಏನು ಬೋಧಿಸತ್ವ ಅಂತ? ಜೀವಂತವಾಗಿರುವ ಜೀವಿಯ ರೂಪದಲ್ಲಿರುವ ಮನುಷ್ಯ ಜ್ಞಾನೋದಯದ ಸ್ಥಿತಿಯನ್ನ ತಲುಪಿದರೆ ಅವನಿಂದ ಹೊರಬರುವಂತ 4 ಬೌದ್ಧ ಸದ್ಗುಣಗಳನ್ನ ಆತ ಪ್ರದರ್ಶನ ಮಾಡ್ತಾನೆ. ಇದನ್ನೇ ಬ್ರಹ್ಮ ವಿಹಾರ ಅಂತ ಕೂಡ ಕರೀತಾರೆ. 4 ಬ್ರಹ್ಮ ವಿಹಾರಗಳಿದೆ ಅಂತ ಹೇಳುತ್ತೆ. ಒಂದು ಮೈತ್ರಿ. ಮೈತ್ರಿ ಅಂದ್ರೆ ಎಲ್ಲರ ಕಡೆಗೆ ಸದ್ಭಾವನೆಯನ್ನ ನೀನು ಸೂಚಿಸಬೇಕು ಅಂತ. ಅಂದ್ರೆ ಒಬ್ಬ ಬೋಧಿಸತ್ವವನ್ನು ಅವಲಂಬಿಸಿಕೊಂಡು ಹೀಗಿರ್ತಾನೆ ಅಂತ. ಕರುಣೆ ಇರಬೇಕು, ಹಾಗಾಗಿ ನೀನೊಬ್ಬ ಸಂತ ಅಂತೇಳಿ ಗುರುತಿಸೋದನ್ನ ಸೂಚಿಸುತ್ತೆ ಅಂತ.
ಮುದಿತ ಅಂತ ಕೂಡ ಕರೀತಾರೆ. ಮುದಿತ ಅಂದ್ರೆ ಇತರರು ಸಂತೋಷವಾಗಿರುವಂತೆ ನೀನು ಕೂಡ ಆನಂದದ ಭಾವನೆಯನ್ನ ಹೊರಗಾಕ್ಬೇಕು ಅಂತ ಹೇಳುತ್ತೆ. ಉಪೇಕ್ಷಾ ಅಂತ ಕೂಡ ಕರೀತಾರೆ, ಸಮಚಿತ್ತತೆ ಅಂತ. ಇದು ಸಮ ಮನಸ್ಸನ್ನ ಹೊಂದಿರತಕ್ಕಂತಹ ಪ್ರಶಾಂತತೆಯನ್ನ ಸೂಚಿಸುವಂತಹ ಪದ ಅಂತ. ಓಕೆ, ಇನ್ನು ಬುದ್ಧನ 8 ಪ್ರಮುಖ ಬೋಧಿಸತ್ವಗಳು ಇದಾವ ನಮ್ಮಲ್ಲಿ. ಈಗ ನಮಗ್ ಕೇಳಿರೋದು ಇದನ್ನೇ, 8 ಪ್ರಮುಖ ಬೋಧಿಸತ್ವಗಳಲ್ಲಿ ಮೊದಲನೇದೇ ಅವಲೋಕಿತೇಶ್ವರ ಅಂತ, ಬುದ್ಧನ ಕರುಣೆ ಅಂತ. ಅಂದ್ರೆ ಅವಲೋಕಿತೇಶ್ವರ ಅನ್ನೋದು ಎಲ್ಲವನ್ನೂ ನೋಡಬಲ್ಲವನು ಎಂದರ್ಥ ಹೇಳುತ್ತೆ. ಸಹಾನುಭೂತಿ ಮತ್ತು ಕರುಣೆಯನ್ನ ಪ್ರತಿನಿಧಿಸ್ತಾನೆ ಅಂತ ಕೂಡ, ಕಲ್ಯಾಣದ ಆದರ್ಶವನ್ನ ಕೂಡ ಈತ ಪ್ರತಿನಿಧಿಸ್ತಾನೆ ಅಂತ. ನೆಕ್ಸ್ಟ್ ಮಂಜುಶ್ರೀ ಬೋಧಿಸತ್ವ ಅಂತ ಕರಿತೀವಿ. ಬುದ್ಧನ ಬುದ್ಧಿವಂತಿಕೆ, ಹೆಸರಲ್ಲೇ ಅಕ್ಷರ ಅರ್ಥವು ಕೂಡ ಇದಕ್ಕೆ, ಸೌಮ್ಯವಾಗಿರ್ತಕ್ಕಂಥ ವೈಭವ, ಅತೀಂದ್ರಿಯ ಶಕ್ತಿಯನ್ನ ಹೊಂದಿರ್ತಾನೆ ಅಂತ. ಸಮಂತಭದ್ರ ಅನ್ನೋದು 3ನೇ ಬೋಧಿಸತ್ವದ ಕಲ್ಪನೆ. ಇದರಲ್ಲಿ ಏನು ಅಂತಂದ್ರೆ, ಸಾರ್ವತ್ರಿಕವಾದಂತ ಯೋಗ್ಯ ಮತ್ತು ಅವನ ಅಭ್ಯಾಸ ಮತ್ತು ಧ್ಯಾನಗಳೊಂದಿಗೆ ಈತ ಹೇಗೆ ಸಂಬಂಧವನ್ನು ಹೊಂದಬೇಕು, ಬುದ್ಧನಾಗುವನು ತನ್ನ ಪಯಣವನ್ನ ಈ ರೀತಿ ಪೂರೈಸಿಕೊಂಡ್ರೆ ಮಾತ್ರ ತನ್ನ ಪ್ರತಿಜ್ಞೆಗಳನ್ನ ಆತ ಮಾಡಬಲ್ಲ ಅನ್ನೋದು ಕೂಡ. ನೆಕ್ಸ್ಟ್ ಕ್ಷಿತಿ ಗರ್ಭ ಅಂತ, ಭೂಮಿಯಲ್ಲಿ ಪೂರ್ವ ಏಷ್ಯಾದಲ್ಲಿ ಬೌದ್ಧ ಸನ್ಯಾಸಿಯಾಗಿರ್ತಕ್ಕಂಥವರೆಲ್ಲ ಜನಪ್ರಿಯವಾಗಿ ಬೌದ್ಧನಾಗ್ಬೇಕು ಅಂದ್ರೆ ಈ ಕ್ಷಿತಿ ಗರ್ಭದ ವಿಚಾರಗಳನ್ನ ಅನುಸರಣೆ ಮಾಡ್ಕೊಂಡ್ಬಿಡ್ತಾರೆ. ಏನು ಅಂತ ಒಂದ್ ಲೈನ್ ಅಲ್ಲಿ ನಿಮಗೆ ಇಲ್ಲಿ ಹೇಳಿದೀನಿ ನಾನು. ಅಕ್ಷರಶಃ ಭೂಮಿಯ ಗರ್ಭ ಎಂದರ್ಥ ಕೊಟ್ಟರು ಕೂಡ, ಇವನನ್ನ ಮಕ್ಕಳ ರಕ್ಷಕ, ಸತ್ತ ಮಕ್ಕಳನ್ನ ಪೋಷಣೆ ಮಾಡತಕ್ಕಂಥವನು ಅಂತೇಳಿ ಅವನನ್ನ ಪೂಜಿಸಲ್ಪಡುವಂಥದ್ದೇ ಕ್ಷಿತಿ ಗರ್ಭ ಬುದ್ಧನ ಅವತಾರ ಅಂತ ಕೂಡ ಕರಿತೀವಿ. ಇದೇ ನಮ್ಗೆ ಈಗ ಪ್ರಶ್ನೆ ಕೊಟ್ಟಿರೋದು IAS ಅಲ್ಲಿ, ಮೈತ್ರೇಯ ಬೋಧಿಸತ್ವದ ಕಲ್ಪನೆ ಅಂತ. ಮೈತ್ರೇಯ ಬೋಧಿಸತ್ವದ ಕಲ್ಪನೆ ಅಂತಂದ್ರೆ, ಜನರು ಧರ್ಮ ಮಾರ್ಗವನ್ನ ಮರೆತು ಹೋದಾಗ ಇವನು ಪುನಃ ಆಗಮಿಸ್ತಾನೆ ಅಂತ. ನಮ್ಮಲ್ಲಿ ಭಗವದ್ಗೀತೆ ಇದೆ ಅಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತಮ ಸಂಭವಾಮಿ ಯುಗೇ ಯುಗೇ ಅಂತ ಇದೆಯಲ್ಲ, ಅಭ್ಯುತ್ಥಾನಾಂ ಅಧರ್ಮಸ್ಯ ಸಂಭವಾಮಿ ಯುಗೇ ಯುಗೇ ಅಂತ ಇರ್ತಲ್ಲ. ಧರ್ಮ ಅತಿ ಕುಲಗೆಟ್ಟು ಹೋಯ್ತು ಅಂದಾಗ ಮತ್ತೆ ಅದರ ಸಂರಕ್ಷಣೆಗಾಗಿ ಅಲ್ಲಿ ಪುರುಷನೊಬ್ಬ ಜನಿಸ್ತಾನೆ ಅಂತ, ಅದನ್ನೇ ಇಲ್ಲಿ ಮೈತ್ರೇಯ ಅಂತ ಹೇಳ್ತೀವಿ. ಹಾಗೆ ಗೌತಮ ಬುದ್ಧನ ಉತ್ತರಾಧಿಕಾರಿ ಅಂತ ಕೂಡ ಇವನನ್ನ ಪರಿಗಣಿಸೋದಿದೆ. ಓಕೆ, ವಜ್ರಪಾಣಿ ಕೂಡ ಬುದ್ಧನ ಶಕ್ತಿಯಲ್ಲಿರ್ತಕ್ಕಂಥದ್ದು. 3 ರಕ್ಷಣಾತ್ಮಕ ದೇವತೆಗಳೊಂದಿಗೆ ಬುದ್ಧ ಮತ್ತೊಮ್ಮೆ ಅವತರಿಸ್ತಾನೆ ಅನ್ನೋದು ಬೋಧಿಸತ್ವದ ಮತ್ತೊಂದು ಕಲ್ಪನೆ. ಇದು ಕೂಡ ಮಂಜುಶ್ರೀ ಕಲ್ಪನೆಯನ್ನೇ ಸಂಕೇತ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಸರ್ವ ನಿರ್ವಾಣ ಆಮೇಲೆ ವಿಷಂಭಿನ್ ಅಂತ ಕೂಡ ಕರಿತೀವಿ. ಬುದ್ಧನ ಸಂಪೂರ್ಣ ಗುಣಗಳನ್ನ, ಯಶಸ್ವಿ ಧ್ಯಾನವನ್ನ, ಜೀವನ ರಕ್ಷಣೆ ಮಾಡ್ಲಿಕ್ಕೆ, ಎಲ್ಲ ಅಡೆತಡೆಗಳನ್ನ ತೊಡೆದಾಕ್ಲಿಕ್ಕೆ ಧ್ಯಾನ ಸತ್ವ ತುಂಬಾನೇ ಒಳ್ಳೇದು ಅಂತ ಹೇಳಿ ಬೋಧಿಸತ್ವದಲ್ಲಿ ಇದನ್ನ ಕಲ್ಪನೆ ಹೇಳ್ತಾರೆ. ಆಕಾಶ ಗರ್ಭ ಅಂತ ಕೂಡ ಕರಿತೀವಿ. ಅಂದ್ರೆ ಬುದ್ಧ ಅಂತಂದ್ರೆ ಬಾಹ್ಯಾಕಾಶವನ್ನ ಮಿತಿ ಇಲ್ಲದಂತೆ ಬೆಳೆದಂತವನು ಅಂತ ಕೂಡ ಇದನ್ನ ಹೇಳ್ತಾರೆ. ಇವನು ಕೂಡ ಪ್ರತಿ ಬಾರಿ ನಮ್ಗೆ ಅವಲೋಕಿತಲ್ಪಡುತ್ತಾನೆ ಅಂತ. ಹಂಗಾಗಿ ನೆನ್ಪಿಟ್ಕೊಳ್ಳಿ, ವೆರಿ ಡೀಸೆಂಟ್ ಅಂಡ್ ಡೆಪ್ತ್ ಮ್ಯಾಟರ್ ಇದು. ಇದು ಬೋಧಿಸತ್ವದ 4 ಸದ್ಗುಣಗಳ ಜೊತೆಗೆ 8 ಅವತಾರಗಳನ್ನ ಬೋಧಿಸತ್ವ ಹೇಳುತ್ತೆ. ದೋಸ್ ಪೀಪಲ್ಸ್ ದೇ ಆರ್ ಪ್ರಿಪೇರಿಂಗ್ ಫ್ರಮ್ UPSC ಅಂಡ್ UPSC ರೇಂಜ್ ಅಲ್ಲಿ ನೀವು ನೋಡಿದ್ರೆ 2000 ಕೇಳಿರ್ತಕ್ಕಂಥ ಈ 18 ಕೇಳಿರ್ತಕ್ಕಂಥ ಈ ಪ್ರಶ್ನೆನ ನಾನು ಬಹಳ ಕಷ್ಟಪಟ್ಟಿದ್ದನ್ನ ಕಲ್ಪನೆಯನ್ನ ತಕೊಂಡಿದ್ದೆ. ಹಂಗಾಗಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್, ಇದನ್ನ ಅರ್ಥ ಮಾಡ್ಕೊಂಡಿ. ನೆಕ್ಸ್ಟ್ ಬರೋಣ. ಬುದ್ಧನ ಉಪದೇಶಗಳು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ. ಓಕೆ, ಇದು ನಮ್ಮ ಪೊಲೀಸ್ನವರಿಗೆ ಕೇಳಿರುವಂತ ಪ್ರಶ್ನೆ. KSRP ನಲ್ಲಿ ಪ್ರಶ್ನೆ ನೀವು ನೋಡ್ತಾ ಇರಬಹುದು, ಬುದ್ಧನ ಉಪದೇಶಗಳು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ಒಂದೇ ದೇವರಲ್ಲಿ ನಂಬಿಕೆನ, ಧಾರ್ಮಿಕ ಆಚರಣೆಗ, ಶುದ್ಧ ಚಿಂತನೆ ಮತ್ತು ನಡತೆಗ, ಮೂರ್ತಿ ಪೂಜೆಗ ಅಂತೇಳಿ ಈ ಪ್ರಶ್ನೆಯನ್ನ ಕೊಡಲಾಗಿತ್ತು. ಬೌದ್ಧ ಧರ್ಮ ಹೇಳತಕ್ಕಂಥದ್ದು ಯಾವಾಗ್ಲೂ ಕೂಡ ಶುದ್ಧ ಚಿಂತನೆ ಮತ್ತು ನಡತೆ ಬಗ್ಗೆ, ಒಂದೇ ದೇವರಲ್ಲಿ ನಂಬಿಕೆ ಬಗ್ಗೆ ಅವ್ರು ಹೇಳಲೇ ಇಲ್ಲ. ಧಾರ್ಮಿಕ ಆಚರಣೆಗೆ ಆದ್ಯತೆಗಳ ಬಗ್ಗೆ ಗಮನ ಕೊಡ್ಲಿಲ್ಲ. ಮೂರ್ತಿ ಪೂಜೆ ಅಂತಿಮ ಮಹಾಯಾನ ಪಂಥದ ನಂತರ ಇದು ಶುರುವಾಗ್ತಾ ಬರುತ್ತೆ. ದಿಸ್ ಒನ್ ಈಸ್ ರೈಟ್ ಇದು. ಓಕೆ, ಸೊ ಹಂಗಾಗಿ ನೆಕ್ಸ್ಟ್ ಬರೋಣ. 44ನೇ ಪ್ರಶ್ನೆ ಏನ್ ಹೇಳುತ್ತೆ ನೋಡಿ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳ್ತಾರೆ ನೋಡಿ. ಬೌದ್ಧ ಧರ್ಮ ವೇದದ ಅಧಿಕೃತೆಯನ್ನ ನಿರಾಕರಿಸ್ತು ಅಂತ. ಬಿ, ಬೌದ್ಧ ಧರ್ಮ ವ್ಯಕ್ತಿಯ ಪಾತ್ರಕ್ಕೆ ಒತ್ತು ನೀಡ್ತು ಅಂತ. ಸಿ, ಬೌದ್ಧ ಧರ್ಮದ ಗುರಿ ಮೋಕ್ಷ ಇಲ್ಲವೇ ನಿರ್ವಾಣ.
ಇವು ಮೂರರಲ್ಲಿ ಯಾವುದು ನೋಡಿ, SDA 2017 ಪ್ರಶ್ನೆ. ಸೊ ಸ್ನೇಹಿತರ ನೆನ್ಪಿಟ್ಗಳೇ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಎ ಬಿ ಸಿ ಮೂರು ಆನ್ಸರ್, ಇದು ನಿಮ್ಗೆ ರೈಟ್ ಆನ್ಸರ್. ಬೌದ್ಧ ಧರ್ಮ ವೇದದ ಅಧಿಕೃತೆಯನ್ನು ನಿರಾಕರಿಸಿತು, ಇದು ರೈಟ್. ಇಲ್ಲಿ ಬೌದ್ಧ ಧರ್ಮ ವ್ಯಕ್ತಿಯ ಪಾತ್ರಕ್ಕೆ ಹೆಚ್ಚು ಒತ್ತು ನೀಡಿತು, ದೇವರುಗಳ ಅಸ್ತಿತ್ವವನ್ನು ನಿರಾಕರಿಸುತ್ತಿದ್ದು. ಬೌದ್ಧ ಧರ್ಮದ ಗುರಿ ಮೋಕ್ಷ ಇಲ್ಲವೇ ನಿರ್ವಾಣವನ್ನ ನೀವು ಸಾಧಿಸಬೇಕು ಅನ್ನೋದು, ಇದು ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ 45ನೇ ಪ್ರಶ್ನೆ. ಆಸೆಗಳನ್ನ ನಿಯಂತ್ರಿಸಲು ಮತ್ತು ದುಃಖವನ್ನ ಗೆಲ್ಲಲು ಅಷ್ಟಾಂಗ ಮಾರ್ಗವನ್ನ ಬೋಧಿಸಿದವನು ಯಾರು ಅಂತ. ಓಕೆ, ಎಪಿಸಿ 2017 ಅಲ್ಲಿ ಕೇಳಿರೋದು. ಸೊ ನಿಮ್ಗೆ ಆಸೆಯೇ ದುಃಖಕ್ಕೆ ಮೂಲ, ಆಸೆಯನ್ನ ಕಂಟ್ರೋಲ್ ಮಾಡಬೇಕು ಅಂತೆಲ್ಲ ಹೇಳಿದವನು ಗೌತಮ ಬುದ್ಧ. ಓಕೆ, ಅದು ನಿಮಗೆ ಗೊತ್ತು. 46ನೇ ಪ್ರಶ್ನೆ, ಕರ್ನಾಟಕ TET ನಲ್ಲಿ ಕೇಳಿರೋ ಪ್ರಶ್ನೆ 2017 ಅಲ್ಲಿ. ಬೌದ್ಧ ಸಮ್ಮೇಳನಗಳು ಮತ್ತು ನಾಲ್ಕು ಕೇಂದ್ರಗಳು ಕಾಲಾನುಕ್ರಮಣಿಕೆಯಲ್ಲಿ ಬರೀಬೇಕು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತ. ಓಕೆ ಸ್ನೇಹಿತರ ನೆನಪಿರಲಿ, ನಾಲ್ಕು ಕೇಂದ್ರಗಳಲ್ಲಿ ಬೌದ್ಧ ಸಮ್ಮೇಳನಗಳು ನಡೆದದ್ದು ಒಂದ್ ಸಾರಿ ನೀವು ಅವಲೋಕನ ಮಾಡಿದ್ರೆ ಇದು ಕರೆಕ್ಟ್ ಇದೆ ಅಂತ ನಿಮ್ಗೆ ನೋಡ್ಬೋದು. ಹೌದಾ, ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಿಮ್ಗೆ, ರಾಜಗೃಹದಲ್ಲಿ ಮೊದಲು ನಡೀತು, ಅಜಾತ ಶತ್ರುವಿನ ನೇತೃತ್ವದಲ್ಲಿ ಮಹಾಕಶ್ಯಪ ಅಧ್ಯಕ್ಷರಾಗಿದ್ರು. ಎರಡನೇದು ವೈಶಾಲಿನಲ್ಲಿ ನಡೀತು, ಕಾಕವರ್ಮನ ನೇತೃತ್ವದಲ್ಲಿ ಸಭಾಕಾಮಿ ಇದರ ಅಧ್ಯಕ್ಷರಾಗಿದ್ರು. ಮೂರನೇದು ಪಾಟಲಿಪುತ್ರದಲ್ಲಿ ನಡೀತು, ಅಶೋಕನ ನೇತೃತ್ವ, ಅದರಲ್ಲಿ ಮೊಗ್ಗಲಿಪುತ್ತಿತ್ಸ ಅಧ್ಯಕ್ಷನಾಗಿದ್ದ. ನಾಲ್ಕನೇದು ಕುಂಡಲವನದಲ್ಲಿ ನಡೀತು, ಕನಿಷ್ಕ ನಡೆಸ್ಕೊಡ್ತಾನೆ, ವಸುಮಿತ್ರ ಅವ್ರಿಗೆ ಅಧ್ಯಕ್ಷರಾಗಿದ್ರು. ಐದನೇದು ಕನೋಜಲ್ ನಡೀತು, ಕುಯನ್ ಸೈನ್ ಹರ್ಷವರ್ಧನನ ಅಧ್ಯಕ್ಷತೆಯಲ್ಲಿ ಕೂಡ ನಡೆಸ್ತಾರೆ. ಇದು ಐದು ನಮ್ಗೆ ಕರೆಕ್ಟ್ ಆಗಿ ನೆನಪು ಇಟ್ಕೊಳ್ಬೇಕು. ಆರನೇದು ಕೂಡ ನಡೆದಿದೆ, ಆಧುನಿಕ ಯುಗದಲ್ಲೂ ಕೂಡ ಆರನೇ ಬೌದ್ಧ ಸಮ್ಮೇಳನ ನಡೆದಿದೆ. ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋಣಲ್ವಾ ಕ್ವಶನ್ಸ್ಗೆ. 47ನೇ ಪ್ರಶ್ನೆ ಇದೆ ನೋಡಿ, ಭಾರತದ ಧಾರ್ಮಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಭಾರತದ ಧಾರ್ಮಿಕ ಇತಿಹಾಸಕ್ಕೆ ನೋಡಿ, ಇಲ್ಲಿ ಬಂದಿದೆ FDN ಅಲ್ಲಿ ಕೇಳಿದಾರೆ ನೋಡಿ, ಬೋಧಿಸತ್ವದ ಪರಿಕಲ್ಪನೆಯು ಬೌದ್ಧ ಧರ್ಮದ ಹೀನಯಾನ ಪಂಥದ ಕೇಂದ್ರವಾಗಿದೆ. ಎರಡನೇದು, ಬೋಧಿಸತ್ವವು ಜ್ಞಾನೋದಯದ ಹಾದಿಯಲ್ಲಿರುವ ಒಬ್ಬ ಸಹಾನುಭೂತಿ ಉಳ್ಳವ. ಮೂರನೇದು ಹೇಳುತ್ತೆ, ಬೋಧಿಸತ್ವನು ಎಲ್ಲಾ ಸಚೇತನಗಳಿಗೆ ಮೋಕ್ಷದ ದಾರಿಯಲ್ಲಿ ನೆರವಾಗಲು ತನ್ನ ಮೋಕ್ಷವನ್ನ ವಿಳಂಬಿಸುತ್ತಾನೆ ಅಂತ. ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ನೋಡೋದಾದ್ರೆ ಬಿ ಇಸ್ ದ ರೈಟ್ ಆನ್ಸರ್, ಗೊತ್ತಿತ್ತು ಅದಕ್ಕೋಸ್ಕರ ಹಾಕದೆ ನೀವು ಏನ್ ಅನಲೈಸ್ ಮಾಡ್ಕೊಳ್ತೀರ ಅಂತ. ಒಂದೇ ಸೆಂಟೆನ್ಸ್ ರಾಂಗ್ ಇದೆ, ಯಾಕೆಂದ್ರೆ ಬರೀ ಹೀನಯಾನ ಪಂಥಕ್ಕ ಕೇಂದ್ರ ಅಲ್ಲ ಅದು, ಪರಿಕಲ್ಪನೆ ಇದು. ಓಕೆ, ಇಲ್ಲಿ ಕೊಟ್ಟೆ ನಾನು ಪರಿಕಲ್ಪನೆ ವಿನಃ ಇದು ಕೇಂದ್ರ ಅಲ್ಲ ಅಂತ. ಹಂಗಾಗಿ ಎರಡು ಮತ್ತೆ ಮೂರು ಸೆಂಟೆನ್ಸ್ ಇದಕ್ಕೆ ರೈಟ್ ಅನ್ಸುತ್ತೆ. ಸೊ ನೆಕ್ಸ್ಟ್ 48ನೇ ಪ್ರಶ್ನೆ ಇದೆ ನೋಡಿ, ಹೊಂದಿಸಿ ಬರೀರಿ ಇದೆ, ಅಜಾತ ಶತ್ರು, ಕಾಲಾಶೋಕ ವರ್ಮ, ನೆಕ್ಸ್ಟ್ ಅಶೋಕ, ಕನಿಷ್ಕ, ಎಷ್ಟನೇ ಸಮ್ಮೇಳನ ಅಂತ. ಓಕೆ, ಇಲ್ಲಿ ನೀವು ನನ್ಗೆ ಈಗ ಹಾಕ್ರಿ, ಇಲ್ಲಿ ಆಪ್ಷನ್ಸ್ ಅಲ್ಲಿ ಆನ್ಸರ್ ತಪ್ಪಿದೆ, ಇದು ಆನ್ಸರ್ ನಿಮ್ಗೆ ರೈಟ್ ಟೈಪಿಂಗ್ ಅಲ್ಲಿ ಬಂದಿದೆ. KSET 2016 ಅಲ್ಲಿ ಕೂಡ ಕೊಟ್ಟಿದ್ರು. ಓಕೆ, ಅಲ್ಲಿಗೆ ನಿಮಗೆ ಗೊತ್ತು, ಅಜಾತ ಶತ್ರುವಿನ ನೇತೃತ್ವದಲ್ಲಿ ನಡೆದದ್ದು ಮೊದಲನೇ ಬೌದ್ಧ ಮಹಾಸಮ್ಮೇಳನ ನಡೆದಿತ್ತಿದ್ದು. ಹೌದಾ, ಎರಡನೇದು ಕಾಲಾಶೋಕನ ನೇತೃತ್ವದಲ್ಲಿ ನಡೆದಿತ್ತು, ಮೂರನೇದು ಅಶೋಕ ನಡ್ಕೊಡ್ತಾನೆ. ಓಕೆ, ನಾಲ್ಕನೇದಕ್ಕೆ ಇಲ್ಲಿ ಪ್ರಾಬ್ಲಮ್ ಇರೋದು, ಕನಿಷ್ಕ ನಡೆಸ್ಕೊಟ್ಟಿಯಾನೆ ಅಂತ. ಈ ಹಿಂದೆ ಕೂಡ ನಿಮಗೆ ಇದನ್ನ ನಾನು ತೋರಿಸಿದ್ದೀನಿ ನೋಡಿ, ಇಲ್ಲಿ ಒಂದು ರಾಜಗೃಹದಲ್ಲಿ ಅಜಾತ ಶತ್ರು ನಡೆಸ್ಕೊಡ್ತಾನೆ, ಎರಡನೇದು ವೈಶಾಲಿನಲ್ಲಿ ಕಾಕವರ್ಮ ನಡೆಸ್ಕೊಡ್ತಾನೆ, ಮೂರನೇದು ಪಾಟಲಿಪುತ್ರದಲ್ಲಿ ನಡೆಸ್ಕೊಟ್ಟಿದ್ದು, ನಾಲ್ಕನೇದು ಇದೆಯಲ್ಲ ಕುಂಡಲವನದಲ್ಲಿ ನಡೀತದ್ದು, ಐದನೇದು ಕನೋಜಲ್ ನಡೆದದ್ದು. ಓಕೆ, ನಾಲ್ಕನೇದಲ್ಲಿ ಕುಂಡಲವನದಲ್ಲಿ ನಡೆದತ್ತು. ಸೊ ಹಂಗಾಗಿ ಇಲ್ಲಿ ನಿಮ್ಗೆ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನ ಕನಿಷ್ಕ, ಐದನೇದು ಹರ್ಷವರ್ಧನ. ಸೊ ಹಾಗಾಗಿ ನಿಮ್ಗೆ ಇದು ಏನ್ ಇಂಪಾರ್ಟೆಂಟ್ ಅಂತ ಹೇಳಿ ನೋಡ್ಕೊಂಡ್ರೆ ಇದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಐದು ಪ್ರಶ್ನೆಗಳು ಕೂಡ. ಓಕೆ, ಈಗ ನಾನು ನಿಮ್ಗೆ ಹೇಳದ್ನಲ್ಲ, ಇದಕ್ಕೆ ನಾಲ್ಕನೇದು ಅಶೋಕ ಬಂದ್ಬಿಟ್ರೆ ಮೂರನೇದು, ಕಾಲಾಶೋಕ ಎರಡನೇದು, ಅಜಾತ ಶತ್ರು ಒಂದೇದು. ಓಕೆ, ಇದು ಕರೆಕ್ಟ್. ಅಲ್ಲಿಗೆ ನೆಕ್ಸ್ಟ್ ಪ್ರಶ್ನೆ, ಮಹಾಸಾಂಗಿಕ ಶಾಲೆ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಉದಯವಾಯಿತು ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಕೇಳಿದ್ದಾರೆ.
ಸ್ನೇಹಿತರೆ ಇದು ನೋಡಬಹುದು, ಮಹಾಸಾಂಘಿಕ ಶಾಲೆ ಅಂತಕ್ಕಂಥದ್ದು ಯಾವ ಪ್ರದೇಶದಲ್ಲಿ ಉದಯವಾಯಿತು ಅಂತ ಕೂಡ ಕೇಳ್ತಾರಲ್ವ, ದಿಸ್ ಒನ್ ಈಸ್ ವೈಶಾಲಿನಲ್ಲಿ ಉಗಮ ಆಗಿದ್ದದ್ದು. ಓಕೆ, ಮಹಾಸಾಂಘಿಕ ಅಂತ ಕೂಡ ಕರಿತೀವಿ, ಅಂದ್ರೆ ಘಣಾಗರಗಳಿಗೆ ಕೂಡ ವಿಹಾರಗಳಲ್ಲಿ ಮಹಾಸಾಂಘಿಕ ಅನ್ನುವಂಥ ಅಸ್ತಿತ್ವವನ್ನ ವೈಶಾಲಿಯಿಂದ ಶುರು ಮಾಡ್ತಾರೆ. ನೆಕ್ಸ್ಟ್ ಬರೋಣ 50. ಕೆಳಗೆ ಸೂಚಿಸಿದ ಪಟ್ಟಿಯಲ್ಲಿ ಮಹಾಯಾನ ಬೌದ್ಧರನ್ನು ಹೀನಯಾನದಿಂದ ಬೇರ್ಪಡಿಸುವ ವಿಶಿಷ್ಟ ಲಕ್ಷಣ, ಇದರ ಬಗ್ಗೆ ಕೂಡ ನಾನು ನಿಮ್ಗೆ ಮಾತಾಡಿದ್ದೆ ಹಿಂದಿನ ವಿಡಿಯೋ 3ನಲ್ಲಿ. ಓಕೆ ನೋಡಿ, ಇಲ್ಲಿ ಅದೇ ಪ್ರಶ್ನೆ ಕೇಳಿದ್ದಾರೆ, ಮಹಾಯಾನ ಬೌದ್ಧರು ಹೀನಯಾನರಿಗಿಂತ ಡಿಫ್ರೆಂಟ್ ಹೇಗೆ ಅಂತ. ಅದ್ರಾಗ ಎರಡು ಗುಣಗಳು ಅಲ್ಲಿ ಸೆಲೆಕ್ಟ್ ಮಾಡಬೇಕು, ಬುದ್ಧ ಮೂರ್ತಿಗಳ ಆರಾಧನೆನ, ಚೈತ್ಯಗಳ, ಸೂಪಗಳ, ಸಂಸ್ಕೃತ ಗ್ರಂಥಗಳ ಅಂತ. ನೆನ್ಪಿಡ್ಗಳಿ, ಇದಕ್ಕೆ ವೆರಿ ಇಂಪಾರ್ಟೆಂಟ್, ಮಹಾಯಾನ ಪಂಥದಲ್ಲಿ ನೀವು ನೋಡಬಹುದಾಗಿರ್ತಕ್ಕಂಥದ್ದು ಅಂತಂದ್ರೆ 1 ಮತ್ತೆ 4ನೇದು ಬುದ್ಧ ಮೂರ್ತಿಗಳ ಆರಾಧನೆ, ಸಂಸ್ಕೃತ ಗ್ರಂಥಗಳ ಆರಾಧನೆ. ಇವೆರಡಕ್ಕೂ ಡಿಫ್ರೆನ್ಶಿಯೇಟ್ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಮಹಾಯಾನ ಹೀನಯಾನಕ್ಕೂ ಡಿಫ್ರೆನ್ಶಿಯೇಟ್ ಏನಂತ ನೋಡಿ. ಹೀನಯಾನ ಪಂಥದವರು ಬುದ್ಧನ ಚಿಹ್ನೆಯನ್ನ ಪೂಜಿಸ್ತಾರೆ, ಓಕೆ, ಆದ್ರೆ ಮಹಾಯಾನ ಪಂಥದವರು ಬುದ್ಧನ ಮೂರ್ತಿಯನ್ನೇ ಪೂಜಿಸ್ತಾರೆ. ಓಕೆ, ಇಲ್ಲಿ ನಮಗೆ ಕೊಟ್ಟಿರೋದು ಇದೇನೆ, ಬುದ್ಧನ ಮೂರ್ತಿಯನ್ನ ಪೂಜಿಸೋರು ಯಾರು, ಮಹಾಯಾನ ಪಂಥದವರು. ಇದು ಚೆನ್ನಾಗಿ ನೆನಪಿಡಿ. ಹೀನಯಾನದವರು ಅಂದ್ರೆ ಸಂಪ್ರದಾಯ ಬದ್ಧರು, ಮಹಾಯಾನದವರು ಇವರು ತಮ್ಮ ಪ್ರಗತಿವಾದಿಗಳು. ಓಕೆ, ಮತ್ತೆ ನೋಡಿ, ಹೀನಯಾನದವರು ಪಾಳಿ ಭಾಷೆಯನ್ನ ಮಾಡ್ತಾರೆ, ಇವರು ಸಂಸ್ಕೃತ ಭಾಷೆಯನ್ನ ಬಳಕೆ ಮಾಡ್ತಾರೆ. ಇಲ್ಲಿ ಕೊಡಿದ ನೋಡಿ, ಸಂಸ್ಕೃತ ಭಾಷೆಯನ್ನ ಬಳಕೆ ಮಾಡ್ತಕ್ಕಂಥದ್ದು. ಹಂಗಾಗಿ 1 ಅಂಡ್ 4 ಇದಕ್ಕೆ ಆನ್ಸರ್. ಚೈತ್ಯಗಳು, ಸ್ತೂಪಗಳು ಎರಡೂ ಕೂಡ ಕಲ್ಪನೆಗಳು ಇದಾವೆ. ಓಕೆ, ಹಂಗಾಗಿ ಇದಕ್ಕೆ ಇವ್ರನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ ಅಂತಂದ್ರೆ, ಮಹಾಯಾನ ಪಂಥ ಬಂದದ್ದು ನಿಮ್ಗೆ ಹೇಳಿದೀನಿ ಕನಿಷ್ಕನ ಕಾಲದಿಂದ ಅಂತ. ಮೂರ್ತಿಯನ್ನ, ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡೋರು ಮಹಾಯಾನದವರು, ಬುದ್ಧನ ಚಿಹ್ನೆಗಳನ್ನ ಆರಾಧನೆ ಮಾಡೋರೆಲ್ಲ ಹೀನಯಾನ ಪಂಥದವರು. ಇವೆರಡರನ್ನ ಮಿಕ್ಸ್ ಆಗಿ ಮುಂದೆ ವಜ್ರಯಾನ ಪಂಥ ಕೂಡ ಬರುತ್ತೆ, ಅದಕ್ಕೂ ಬೇರೆ ಕಲ್ಪನೆ ಇದೆ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ನೆಕ್ಸ್ಟ್ ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 51. ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಯಾವುದು ಅಂತ ಕೇಳಿದ್ದಾರೆ PSI. ಸ್ನೇಹಿತರ ನೆನಪಿರಲಿ, ಇದಕ್ಕೆ ವೆರಿ ಇಂಟ್ರೆಸ್ಟಿಂಗ್ ಆನ್ಸರ್ ಅಂತಂದ್ರೆ, ಕೊಟ್ಟಿರೋದ್ರಲ್ಲಿ ಪಾಲಿ ಇದೆ, ಪಾಲಿ ಭಾಷೆಗಳನ್ನು ಹಾಕಬೇಕಷ್ಟೆ. 52ನೇ ಪ್ರಶ್ನೆ ಹೇಳ್ತಾ ಇದೆ ನೋಡಿ, ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣವಾದಂತ ಅಂಶ. SDA 2015 ಅಲ್ಲಿ ಈ ಪ್ರಶ್ನೆ ಬಂದಿದೆ ನೋಡಿ. ಓಕೆ, 3 ಕಾರಣಗಳು ಕೊಟ್ಟಿದ್ದಾರೆ. ಬೌದ್ಧ ಧರ್ಮವು ತುಂಬಾ ವೈದಿಕ ಧರ್ಮವು ತುಂಬಾ ಜಟಿಲವಾಗಿದ್ದರಿಂದ ಬುದ್ಧನ ಬೋಧನೆಗಳು ಸರಳತೆ ಜನರನ್ನು ಆಕರ್ಷಿಸಿತು ಅಂತ. ನೋಡಿ, ಇಲ್ಲಿ ಬೌದ್ಧ ಧರ್ಮ ಜನಪ್ರಿಯತೆ ಅಂಶಗಳನ್ನು ನೀವು ನೋಡ್ತಾ ಇರಬೇಕು. ಬುದ್ಧನು ತನ್ನ ತತ್ವಗಳನ್ನು ಜನರ ಭಾಷೆಯಾದ ಪಾಲಿಯಲ್ಲಿ ಬೋಧಿಸಿದನು ಅಂತ. ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರಿಗೂ ಪ್ರವೇಶ ಇತ್ತು ಅಂತ. ಇವು 3ರಲ್ಲಿ ಯಾವುದು ವೆರಿ ಇಂಟ್ರೆಸ್ಟಿಂಗ್ ಅಂತ ನೀವು ನೋಡ್ಬೇಕೀಗ. ಓಕೆ, ಎಸ್ ಸ್ನೇಹಿತರ, ವೆರಿ ಇಂಪಾರ್ಟೆಂಟ್ ಇದು. ABC 3 ಕೂಡ ರೈಟ್ ಆನ್ಸರ್ ಇದೆ. ಇದ್ರ ಬಗ್ಗೆ ಪದೇ ಪದೇ ಹೇಳೋದೇನು ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿದೆ. ವೈದಿಕ ಧರ್ಮದ ವಿರುದ್ಧವಾಗಿ ಹುಟ್ಕೊಂಡಿದ್ದೆ ಇವು 2 ಅಂತ. ಪಾಳಿ ಭಾಷೆನಲ್ಲಿ ಜನಪ್ರಿಯ ಆಯ್ತು, ಎಲ್ಲಾ ಕಡೆ ಪ್ರಸಾರ ಕೂಡ ಕಾರಣವಾಯ್ತು. ಬೌದ್ಧ ಸಂಘಗಳಲ್ಲಿ ಸ್ತ್ರೀಯರಿಗೂ ಪ್ರವೇಶ ಕೊಟ್ಟರು. ಮೊದಲನೇದಾಗ ಅವನ ತಾಯಿಗೆ ಆ ದೀಕ್ಷೆಯನ್ನ ಕೊಟ್ಟಿದ್ದ, ಅದು ಕೂಡ ವೆರಿ ಇಂಪಾರ್ಟೆಂಟ್ ನಿಮ್ಗೆ. ನೆಕ್ಸ್ಟ್ ಬರೋಣ, 53ನೇ ಪ್ರಶ್ನೆ. ಇಲ್ಲಿ ನಿಮ್ಗೆ ಬಹಳ ಪರ್ಫೆಕ್ಟ್ ಆಗಿ ಪ್ರತಿಪಾದನೆ, ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ. ಬೌದ್ಧ ಧರ್ಮವು ತೀವ್ರವಾಗಿ ಬೆಳೆಯಿತು, ಸಮರ್ಥನೆ ಹೇಳ್ತಾರೆ. ಸಮಾಜದ ಪ್ರತಿ ವರ್ಗಕ್ಕೂ ಬೌದ್ಧ ಧರ್ಮ ಕೊಡುಗೆಯನ್ನ ನೀಡಿದೆ ಅಂತ ಇದೆ, ಹೌದಾ? SA 2015 ಅಲ್ಲಿ ಈ ಪ್ರಶ್ನೆ ಕೂಡ ಕೇಳಿದಾನೆ ಅಂದ್ರೆ, ಇದು ನೋಡಿ, ಸಮಾಜದ ಪ್ರತಿ ವರ್ಗಕ್ಕೂ ಕೂಡ ಕೊಡುಗೆಯನ್ನ ನೀಡಿದೆ ಅನ್ನೋದೇ ಇದು ತೀವ್ರವಾಗಿ ಬೆಳೆಯೋದಕ್ಕೆ ಕಾರಣ. ಹಂಗಾಗಿ A is ದ ಆನ್ಸರ್. ಇದಕ್ಕೆ ಎರಡೂ ಸರಿಯಾಗಿದ್ದಾವೆ, ಸರಿಯಾದ ವಿವರಣೆ ಕೂಡ ಅದೇನೆ, ಅದೇನು ಕಷ್ಟದಲ್ಲ. 54ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಬೌದ್ಧ ಇತಿಹಾಸ ಪರಂಪರೆ ಸಂಸ್ಕೃತಿಗೆ ಸಂಬಂಧಿಸಿದ ಕೆಳಗಿನ ಜೋಡಿಗಳನ್ನ ಗಮನಿಸಿ ಅಂತಿದೆ. IAS ಅಲ್ಲಿ ಕೇಳಿರೋ ಪ್ರಶ್ನೆ 2014 ಅಲ್ಲಿ ನೋಡಿ, ತಾಬೋ ವಿಹಾರ ಮತ್ತು ದೇವಾಲಯ ಸಂಕರ್ಣ ಸ್ಪಿಟಿ ಕಣಿವೆನಲ್ಲಿದೆ, ಲೋತ್ಸಾವ ಮತ್ತು ಲಡಾಂಗ್ ದೇವಾಲಯ ನಾಕೋ ಜನ್ಸ್ಕಾರ್ ಕಣಿವೆನಲ್ಲಿದೆ, ಮತ್ತೆ ಅಲ್ಜಿ ದೇವಾಲಯ ಸಂಕೀರ್ಣ ಇದು ಲಡಾಖ್ ನಲ್ಲಿದೆ ಅಂತಿದೆ. 54ನೇ ಪ್ರಶ್ನೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೂಡ ಹೌದು, ಬಟ್ ನಾನು ನಿಮ್ಗೇನು ಕೇಳಲ್ಲ,
ನಾನೇ ಹೇಳ್ಬಿಡ್ತೀನಿ. ಇದು ಸಿ, ಇದು ಒನ್ ಅಂಡ್ ತ್ರೀ ರೈಟ್ ಇದೆ, ಇದು ಒನ್ ಮತ್ತೆ ತ್ರೀ ಏನಾಗಿದೆ ರೈಟ್ ಇದೆ. ಲೊತ್ಸಾವಾ ಲಖಾಂಗ್ ದೇವಾಲಯ ಜನ್ಸ್ಕಾರ್ ಕಣಿವೆನಲ್ಲಿ ಬರಲ್ಲ ಇದು, ಓಕೆ, ಚೀನಾದ ಕಣಿವೆಗಳಲ್ಲಿ ಬರ್ತದೆ. ಅದು ಕೂಡ ನಿಮ್ಗೆ ನೆನಪಿರಲಿ. ನೆಕ್ಸ್ಟ್ ಬಿಡ, 55ನೇ ಪ್ರಶ್ನೆ. ಇದು ಪ್ರಶ್ನೆ, ಬೌದ್ಧ ಕೃತಿಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ. ಕೆಸೆಟ್ ಅಲ್ಲಿ ಕೇಳಿದ್ದಾರೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು. ತ್ರಿಪಿಟಕಗಳಿದೆ, ಮಿಲಿಂದ ಪನ್ನ ಇದೆ, ಸೂತ್ರಾಲಂಕಾರ ಇದೆ, ಮಹಾವಿಭಾಸ ಕೂಡ ಇದೆ. ಸ್ನೇಹಿತರೆ ಈ ಪ್ರಶ್ನೆ ನೀವು ನೋಡ್ಬೋದಾ, ಮಿಲಿಂದ ಪನ್ನ, ಸೂತ್ರಾಲಂಕಾರ, ತ್ರಿಪಿಟಕ, ಮಹಾವಿಭಾಸ ಅಂತ ನೀವು ನೋಡಿದ್ರೆ ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ನೀವು ನೋಡಬಹುದಾಗಿರ್ತಕ್ಕಂಥದ್ದು, ಇದಕ್ಕೆ ಬಿ ಒಂದ್ ಸಾರಿ ಕಳಿ, ಇದು ನಿಮಗೆ ಕರೆಕ್ಟ್ ಸಿಕ್ತದೆ. ಯಾಕೆ ಅಂತ ಹೇಳ್ತೀನಿ, ಇದಕ್ಕೇನು ದೊಡ್ಡ ಮಟ್ಟದಲ್ಲಿ ನೀವು ಲೆಕ್ಕಾಚಾರ ಕಲಿಬೇಕಾಗಿಲ್ಲ. ಫಸ್ಟ್ ಹುಟ್ಟಿದ್ದೆ ತ್ರಿಪಿಟಕಗಳಲ್ವಾ, ಥರ್ಡ್ ಇದೆ ನೋಡಿ ಇಲ್ಲಿ, ಇಲ್ಲೆಲ್ಲೂ ಫಸ್ಟ್ ಥರ್ಡ್ ಇಲ್ಲ ನೋಡಿ. ಹೌದಾ, ಮೊದಲು ಬಂದಿದ್ದೆ ತ್ರಿಪಿಟಕ, ಇಟ್ಸ್ ಒನ್ ಇಸ್ ಆನ್ಸರ್ಸ್. ಹಾಗಾಗಿ ನೀವು ಇದು ಒಂದ್ ಹಿಡ್ಕೊಂಡ್ಬಿಟ್ಟೆ ಏನ್ ಮಾಡ್ಬೋದು, ಮೇಂಟೈನ್ ಮಾಡ್ಕೊಳ್ಳೋದು ವೆರಿ ಈಸಿ ಇದು. ಆಮೇಲೆ ಉಳಿದಿದ್ ಯಾವ್ದು ಇಲ್ಲಿ ಥರ್ಡ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದೇ ಬರುತ್ತೆ ನಿಮ್ಗೆ ಕಂಟಿನ್ಯೂಟಿ ಆಗಿ. ಆದ್ರೂ ಹೇಳ್ಕೊಡ್ತೀನಿ ನೋಡಿ, ತ್ರಿಪಿಟಕಗಳು ಫಸ್ಟ್ ಗೆ ಬಂತಿದು. ಎರಡನೇದ ನಿಮ್ಗೆ ನೆನ್ಪಿಡ್ಕೊಳ್ಳಿ, ಮಿಲಿಂದ ಪನ್ನಾ ಕೂಡ, ಇದು ಇಂಡೋ ಬ್ಯಾಕ್ಟ್ರಿಯನ್ಸ್ ಅಂತ ಕರಿತೀವಿ. ಇಂಡೋ ಬ್ಯಾಕ್ಟ್ರಿಯನ್ಸ್ ಅಲ್ಲಿ ಮಿಲಿಂದ ಪನ್ನಾ ಕೃತಿಯಲ್ಲಿ ಮೆರಾಂಡರ್ ಮತ್ತೆ ನಾಗಸೇನ ಬರ್ತಾರೆ, ಬೌದ್ಧ ಸನ್ಯಾಸಿ ನಾಗಸೇನ ಬರ್ತಾನೆ ಮತ್ತು ಮೆರಾಂಡರ್ ಬರ್ತಾನೆ. ಶೈವಪಂಥಿಯನಾಗಿದ್ದ ಮೆನಾಂಡರ್ನ ಬೌದ್ಧ ಸನ್ಯಾಸಿ ಆಗಿದ್ದಂತ ನಾಗಸೇನನ ಪ್ರಭಾವದಿಂದಾಗಿ ಇವನು ಧರ್ಮವನ್ನೇ ಬದಲಾಯಿಸಬಹುದಾದಂತ ಪರಿಸ್ಥಿತಿಗೆ ಬಂತು. ಹಂಗಾಗಿ ಪಾಲಿ ಮಿಲಿಂದ ಮತ್ತು ನಡುವಿನ ಸಂಭಾಷಣೆಯನ್ನ ದಾಖಲಿಸ್ಲಿಕ್ಕೆ ಬರೆದಂತ ಪುಸ್ತಕವೇ ಮಿಲಿಂದ ಪನ್ನ. ಇದು 100 ರಿಂದ 200 AD ಮಧ್ಯೆ ರೆಡಿ ಆಗಿತ್ತು ಅಂತ ಹೇಳ್ತಾರೆ. ಮೂರನೇದು ಸೂತ್ರಾಲಂಕಾರ, ಅಶ್ವಘೋಷ ಬರೆದಂತದ್ದು, ಸಂಸ್ಕೃತ ಸಾಹಿತ್ಯದಲ್ಲಿ 1ನೇ ಶತಮಾನದಲ್ಲಿ ಮಾಡಿದಂತಹ ಕೃತಿ. ಮಹಾವಿಭಾಷ ಕೂಡ ವೆರಿ ಇಂಪಾರ್ಟೆಂಟ್, ಇದು ಪ್ರಾಚೀನ ಬೌದ್ಧ ಗ್ರಂಥ, ಸುಮಾರು 150-150ರಲ್ಲಿ ರಚನೆಯಾದಂತ ಕೃತಿ ಇದು. ಅಭಿಧರ್ಮ ಪಾಂಡಿತ್ಯ ಪೂರ್ಣ ಬೌದ್ಧ ತತ್ವಶಾಸ್ತ್ರದ ವಿಶ್ವಕೋಶ ಅಂತ ಕೂಡ ಇದನ್ನ ಕರೀತಾರೆ, ಯಾವುದು, ಮಹಾವಿಭಾಷವನ್ನ. ಹಂಗಾಗಿ ಇವು ನಾಲ್ಕು ಕೃತಿಗಳು ನಿಮ್ಗೆ ಸರಿಯಾಗಿ ನೆನಪಿರಲಿ, ಓಕೆ. ಹಂಗಾಗಿ ತ್ರಿಪಿಟಕಗಳು ಇದು ಫಸ್ಟ್ ಬರುತ್ತೆ, ಆಮೇಲೆ ಮಿಲಿಂದ ಪನ್ನ, ಮೂರು ಸೂತ್ರಾಲಂಕಾರ, ನಾಲ್ಕು ಮಹಾವಿಭಾಷಾ ಶಾಸ್ತ್ರ. ನೆನಪಿಡಿಗಳಿ, ಇನ್ನೂ ಇದ್ರ ಬಗ್ಗೆ ಪ್ರಶ್ನೆಗಳು ಬಂದಿಲ್ಲ, ನಾನು ಎಕ್ಸ್ಪೆಕ್ಟೇಷನ್ ಮಾಡಿದೀನಿ. ಬೌದ್ಧ ಧರ್ಮದ ವಿಶ್ವಕೋಶ ಕೃತಿ ಯಾವುದು ಅಂತ ಕೂಡ ಕೊಡ್ತಾರೆ. ವಿಶ್ವಕೋಶದ ಕೃತಿ ಅಂತಂದ್ರೆ ಮಹಾವಿಭಾಷ ಶಾಸ್ತ್ರ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಸ್ ಬರೋಣ. ಧರ್ಮಚಕ್ರ ಯಾವುದರ ಸಂಕೇತ ಅಂತ ಕೇಳ್ತಾರೆ, ಇದು ಕರ್ನಾಟಕ ಪೊಲೀಸ್ಗಾಗಿ ಕೇಳಿರ್ತಕ್ಕಂಥದ್ದು, 56ನೇ ಪ್ರಶ್ನೆ. ಇದು ನಿಮಗೆ ಗೊತ್ತಿದೆ, ಬೌದ್ಧ ಧರ್ಮಕ್ಕೆ ಇದು ಧರ್ಮಚಕ್ರ ಅಂತ ಕೂಡ ಕರೆಯುದು, ಮಹಾ ಧರ್ಮಚಕ್ರ ಪರಿವರ್ತನ ಅಂತಲ್ಲ ಹಾಗೆ. ಡನ್, ಕ್ವಶನ್ 57 ಏನ್ ಹೇಳತ್ ನೋಡೋಣ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಯಾಮ್, ಕಾಂಬೋಡಿಯಾ, ಲಾವೋಸ್, ಜಾವಾ, ಚೈನಾ ಕಲೆಯ ಮೇಲೆ ಭಾರತದ ಮೂಲ ಪ್ರಭಾವವು ಉಳಿಸಿಕೊಂಡಿದೆ ಅಂತ ಒಂದು ಸೆಂಟೆನ್ಸ್ ಇದು ಪ್ರತಿಪಾದನೆ. ಇದಕ್ಕೆ ಸಮರ್ಥನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ರಾಷ್ಟ್ರಗಳ ಕಲಾ ಪರಂಪರೆಗಳ ಮೇಲೆ ಬೌದ್ಧ ಧರ್ಮವು ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ ಅಂತ ಕೆಸೆಟ್ ಅಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆ. 57ನೇ ಪ್ರಶ್ನೆ ನೋಡೋದಾದ್ರೆ ಇಟ್ಸ್ ರೈಟ್ ಆನ್ಸರ್. ಇದು ಬಹಳ ಈಸಿ ಕ್ವಶನ್ಸ್, ಏನ್ ದೊಡ್ಡ ಟಫೆಸ್ಟ್ ಕ್ವಶನ್ಸ್ ಏನಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಬೌದ್ಧ ಧರ್ಮ ಪ್ರಚಾರವನ್ನ ಮಾಡಿದ್ದೆ, ಅಶೋಕನ ಕಾಲದಿಂದಲೂ ಕೂಡ ಬೌದ್ಧ ಧರ್ಮದ ಪ್ರಚಾರ ಯಾವಾಗ್ಲೂ ಇತ್ತು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿ ಅದನ್ನ ನಾವು ಹೇಳ್ತೀವಿ. ಇದಕ್ಕೆ ಹೇಗೆ ಒಂದು ಸರಿಯಾದ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಆರ್ ಕೂಡ ಹೌದು. ಹೌದು, ಓಕೆ. ನೆಕ್ಸ್ಟ್, 58. ಜಗತ್ತಿನಲ್ಲಿ ದ್ವೇಷ ದ್ವೇಷವನ್ನು ಕೊನೆಗೊಳಿಸುವುದಿಲ್ಲ, ಪ್ರೀತಿ ಮಾತ್ರ ದ್ವೇಷವನ್ನ ಕೊನೆಗೊಳಿಸಬಲ್ಲದು ಎಂಬ ತತ್ವವನ್ನ ಸಾರಿದವರು ಯಾರು ಅಂತ ಪ್ರಶ್ನೆ. ಸ್ನೇಹಿತರ ನೆನಪಿರಲಿ, ಜಗತ್ತಿನಲ್ಲಿ ದ್ವೇಷ ದ್ವೇಷವನ್ನ ಕೊನೆಗೊಳಿಸುವುದಿಲ್ಲ, ಪ್ರೀತಿ ಮಾತ್ರ ಕೊನೆಗೊಳಿಸಬಲ್ಲದು ಅಂತ ಹೇಳಿದವರೇ ಬುದ್ಧ ಮಹಾಶಯ. ಬಹಳಷ್ಟು ವೆರಿ ಇಂಟ್ರೆಸ್ಟಿಂಗ್ ಕೂಡ, ಅದನ್ನ ಕೂಡ ನಿಮಗೂ ಕೂಡ ಹೇಳಿಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಜೈನ ಸಿದ್ಧಾಂತಕ್ಕೆ ಅನ್ವಯಿಸುತ್ತದೆ ಅಂತ. ಕರ್ಮದ ನಿರ್ಮೂಲನೆಗೆ ತಪಸ್ಸನ್ನು ಆಚರಿಸುವುದೇ ಖಂಡಿತವಾದಂತ ಮಾರ್ಗ ಅಂತ ಕೂಡ ಹೇಳುತ್ತೆ. ಪ್ರತಿಯೊಂದು ವಸ್ತು ಒಂದು ಚಿಕ್ಕ ಸಹ ಆತ್ಮವನ್ನ ಹೊಂದಿದೆ, ಕರ್ಮ ಆತ್ಮದ ವಿಷಯವಾಗಿದೆ, ಇದು ಅಂತ್ಯವಾಗಬೇಕಾಗಿದೆ ಅಂತ ಯಾರು ಹೇಳಿದ್ದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತು.
ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಪ್ರಶ್ನೆ. ಗುರು ಕೂಡ ಜೈನ ಸಿದ್ಧಾಂತದ ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಮಾತಾಡ್ತಾನೆ ಇದೀವಿ, ಹಂಗಾಗಿ ಇದನ್ನೇನು ಎಕ್ಸ್ಪ್ಲೈನ್ ಹೇಳಿಲ್ಲ ನಾನು. ಆದರೂ ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ, ಜೈನ ಧರ್ಮದಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹೇಳುತ್ತದು, ಪ್ರಮುಖವಾದಂತ ಪಾತ್ರವನ್ನು ವಹಿಸಿತ್ತು ಅಂತ. ಹಾಗೇನೆ ಮುಕ್ತಿಗೆ ಉಪವಾಸ, ದಂಡನೆ, ತಪಸ್ಸು ಇದೆಲ್ಲ ಮಾಡಲೇಬೇಕು ಅಂತಲೂ ಕೂಡ ಹೇಳುತ್ತೆ. ಹಂಗಾಗಿ ಇಲ್ಲಿ ನಮ್ಗೆ ಹೇಳಿರೋದು ಮೂರು ಕೂಡ ಇದು ಆನ್ಸರ್. ಓಕೆ, ನೆಕ್ಸ್ಟ್ ಬೇಡ, 60 ಪ್ರಶ್ನೆ ಇದೆ ನೋಡಿ, ನೋಡ್ಕೊಳ್ಳಿ ಏನೇನು ಅಂತ. ಸ್ನೇಹಿತರ ಈ ಪ್ರಶ್ನೆ ನೀವು ನೋಡ್ಬೋದು, ಬಹಳ ಈಸಿಯಾಗಿ ಈ ಒಂದು ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು. 60 ಪ್ರಶ್ನೆಯಲ್ಲಿ ನೀವು ನೋಡಿರ್ತಕ್ಕಂಥದ್ದು ಹೇಗೆ ಒಂಚೂರು ಕರೆಕ್ಟ್ ನೋಡ್ಕೊಂಡು ಬನ್ನಿ. ಹಿಂಸೆ ಅಂತಂದ್ರೆ ಹಿಂಸೆ ಮಾಡದಿರುವುದು, ಇದು ನಿಮ್ಗೆ ಕರೆಕ್ಟ್ ಗೊತ್ತಿದೆ. ಇದು ಅಸ್ತೇಯ ಅಂದ್ರೆ ಕದಿಯದಿರುವುದು ಅಂತ, ಹೌದಾ? ಅಪರಿಗ್ರಹ ಅಂತಂತಂದ್ರೆ ಹೆಚ್ಚು ಆಸ್ತಿಯನ್ನ ಹೊಂದದೇ ಇರೋದು, ಎಷ್ಟು ಬೇಕೋ ಅಷ್ಟು ಅಂತ. ಬ್ರಹ್ಮಚರ್ಯ ಅಂದ್ರೆ ಸಂಸಾರಿ ಆಗದಿರುವುದು ಅಂತ. ಈಸಿ ಇದೆ ಪ್ರಶ್ನೆ. ದಟ್ಸ್ ಒನ್ ಎ ಈಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಸರಿಯಾಗಿ ಈ ಎ ಆನ್ಸರ್ಸ್ ಏನಿದೆ ಇದನ್ನ ಕೂಡ ನೀವು ಚೆನ್ನಾಗಿ ನೆನಪಿಡ್ಗಳಿ. ಪ್ರತಿ ಬಾರಿ ಕೂಡ ನೀವು ನೋಡಬಹುದಾಗಿರ್ತಕ್ಕಂತ ವಿಚಾರದಲ್ಲಿ ನಾನು ಹೇಳ್ತಾನೇ ಬರ್ತಾ ಇರ್ತೀನಿ, ಅದೇನೇ ಅದು. ಓಕೆ, ಕಭಿ ವೋ ದಿನ್ ಬಿ ಆಯೇಗಾ ಕಿ ಆಜಾದ್ ಹೋಂಗೆ ಹಮ್, ಎ ಅಪ್ನಿ ಜಮೀನ್ ಹೋಗಿ ಎ ಅಪ್ನಿ ಆಸ್ಮಾನ್ ಹೋಗಾ, ಶಹೀದೊಂಕೆ ಚಿತಾ ಪರ್ ಲಗೆಂಗೆ ಹರ್ ಬಾರ್ ಮೇಲಾ, ವತನ್ ಮರ್ನೆ ವಾಲೋ ಕಾ ಏ ನಾಮೋ ನಿಶಾನ್ ಹೋಗಾ ಅಂತ. ನಾವು ಭಗತ್ ಸಿಂಗ್ ವಿಚಾರದಲ್ಲಿ ಮಾತಾಡೋ ಸಂದರ್ಭದಲ್ಲೂ ಕೂಡ, ಮತ್ತೆ ಸ್ವಾಮಿ ವಿವೇಕಾನಂದ ಅವ್ರ ವಿಚಾರದಲ್ಲಿ ಮಾತಾಡುವಾಗಲೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಹಂಗಾಗಿ ಯುದ್ಧಕ್ಕೆ ಸನ್ನದ್ಧರಾಗೋದಾದ್ರೆ ಆಗ್ಬಿಡ್ಬೇಕು, ಆದ್ರೂ ಶಾಂತಿ ತುಂಬಾನೇ ಮುಖ್ಯ ಅಂತ ಹೇಳಿತ್ತು. ಹಂಗಾಗಿ ನೆನಪಿರ್ಲಿ ಸ್ನೇಹಿತರೆ, ಇದು ಭಾಗ 5 ವಿಡಿಯೋ. ಎಲ್ಲರೂ ಭಾಗವಹಿಸಿದ್ರಿ, ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ. ನೋಡಿದವರು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಓಕೆ.